ಇಲ್ಲ ಅಂತಂದ್ರಿ ನೀವು ಮನಗೋಗಿ, ಏನು ಬಂದ್ರೆ ನಾ ನೋಡ್ಕತೀನಿ. ನೋಡ್ ಕೆಂಚ, ಮನೇಲಿ ಏನೇ ಕಷ್ಟ ಇದ್ರು ನಮ್ ಕರ್ತವ್ಯನ ನಾವ್ ಯಾವಾಗ್ಲೂ ಅಚ್ಚುಕಟ್ಟ ಮಾಡ್ಲೇಬೇಕು. ಸರ್ಕಾರ ನಮಗ್ ಸಂಬಳ ಕೊಡ್ತಿರೋದು ಕಷ್ಟಪಟ್ಟು ದುಡಿಯೋಕೆ, ಮನೇಲಿ ಕೂತ್ಕೊಂಡು ತಿನ್ನೋಕಲ್ಲ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮೇಲಿನ ಅಧಿಕಾರಿಗಳ ಮುಂದೆ ನಾವ್ ತಾನೇ ಕೈ ಕಟ್ಕೊಂಡು ನಿಲ್ಬೇಕು. ನಿಮ್ಮಂತ ಒಳ್ಳೆ ಬುದ್ಧಿ ಎಲ್ರಿಗೂ ಇದ್ದಿದ್ರೆ ರಾಮರಾಜ್ಯ ಕಟ್ಟಬೇಕು ಅಂತ ಆ ನಮ್ಮಪ್ಪ ಗಾಂಧಿ ತಾತ ಕಾಣ್ತಿದ್ದ ಕನಸು ನನಸಾಯ್ತಿತ್ತು. ಏನು ಮನೆ ಟೆಲಿಗ್ರಾಮ್ ಕಳಿಸಿದ್ರು, ಸ್ಟೇಷನ್ ಯಾರು ಬಂದಿಲ್ವಲ್ಲ. ಸರ್, ಕೃಷ್ಣಗಿರಿ ಎಸ್ಟೇಟ್ಗೆ ಹೋಗೋದಕ್ಕೆ ಇಲ್ಲಿ ಯಾವ್ದಾದ್ರು ವೆಹಿಕಲ್ ಸಿಗುತ್ತಾ? ಕೃಷ್ಣಗಿರಿ ಎಸ್ಟೇಟ್ಗ? ಈ ಸರಿ ರಾತ್ರಿಲಿ ಆ ಎಸ್ಟೇಟ್ಗೆ ಯಾರಪ್ಪ ಬರ್ತಾರೆ? ದಾರಿ ಸಿಕ್ಕೋ ಕಾಡಿನಲ್ಲಿ ಇತ್ತೀಚೆಗೆ ಮೋಹಿನಿ ಕಾಟ ಹೆಚ್ಚಾಗಿದೆ ಅಂತ ಜನ ಹೇಳ್ತಿದ್ದಾರೆ. ಈ 20ನೇ ಶತಮಾನದಲ್ಲೂ ಮೋಹಿನಿ ಕಾಟ ಅಂದ್ರೆ ನೀವು ನಂಬ್ತಿರಲ್ಲ. ನೋಡಪ್ಪ, ಹುಡುಗ ಬುದ್ಧಿಲಿ ಹುಡುಗಾಟ ಆಡಿ ಅನಾಹುತ ಮಾಡ್ಕೋಬೇಡ. ಮೋಹಿನಿನ ಕಣ್ಣಾರೆ ಕಂಡಿರೋ ಜನ ಇದ್ದಾರೆ. ನನ್ ಮಾತು ಕೇಳಪ್ಪ, ಈ ರಾತ್ರಿ ವೇಟಿಂಗ್ ರೂಮ್ ನಲ್ಲಿ ಮಲಗಿದ್ದು ಬೆಳಗ್ಗೆ ಎದ್ದು ಹೋಗು. ಲೇಖೆಂಚ ಏನ್ ಸರ್? ಇವರಿಲ್ಲ ವೇಟಿಂಗ್ ರೂಮ್ ನಲ್ಲಿ ಮಲಗಿದ್ದು ಬೆಳಗ್ಗೆ ಎದ್ದು ಹೋಗ್ತಾರೆ, ಬೀಗ ತೆಗೆದುಕೊಡು. ಸ್ವಾಮಿ ಒತ್ತಾಯ್ತು. ಬೇಡ, ಬೆಳದಿಂಗಳು ಚೆನ್ನಾಗಿದೆ, ಕಾಲ್ದಾರಿಲಿ ಹಾಗೆ ನಡ್ಕೊಂಡು ಹೊರಟೋಗ್ತೀನಿ. ಸಮಯವ್ ಹೊಸ ಮಾತು ತಕೊಳ್ಳಿ. ಬೆಳದಿಂಗಳಾಗಿ ಮೋಹಿನಿ ಕಾಟ ಜಾಸ್ತಿ. ಅದ್ರಾಗು ನಿಮ್ಮಂತ ಕಟ್ಮಸ್ತ ಆಗಿರೋ ಹುಡುಗರು ಸಿಕ್ಬಿಟ್ರೆ ಮೋಹಿನಿಗೆ ಲಡ್ಡು ಸಿಕ್ಕಂಗೆ. ಪಕ್ಕಕ್ಕೆ ಬರ್ತದೆ
ಮಾಡ್ಬೇಕಾದೆಲ್ಲ ಮಾಡ್ಬಿಟ್ಟು ಆಮ್ಯಾಕಿಂದ ಹಳ್ಳಕ್ಕೆ ತಳ್ಳಿಬಿಟ್ಟು ಹೊಂಟಾಯ್ತೀನಿ. ಗಾಡಪ್ಪ ನಾನು ಹೊಂಟಾಯ್ತೀನಿ, ನೀನ್ ಸ್ವಲ್ಪ ಹುಷಾರಾಗಿರು, ಮೋಹಿನಿ ಇಲ್ಲೇ ಜಾಸ್ತಿ ಬರೋದು. ಬಿಸಿ ರಕ್ತದ ಬಿರುಸು ಹೋಗಿ ಹೋಗಿ ರಾತ್ರಿ ಎಲ್ಲ ರಕ್ತ ಬೇದಿ ಹತ್ಕೊಂಡ್ಬಿಟ್ಟು ಬೆಳಿಗ್ಗೆ ಎದ್ದು ಬೆಂಗಳೂರು ಆಸ್ಪತ್ರೆಗೆ ಹೋಗಕ್ಕೆ ಈ ಟೇಷನ್ ತಾವೇ ಬರ್ಬೇಕಾಯ್ತದೆ. ಆಗ ಗೊತ್ತಾಯ್ತದೆ ಈ ಕೆಂಚ ಹೇಳದ್ ಮಾತ್ ಸತ್ತಿ ಓಸುಳ್ಳು ಅಂತ. ಸರಿ ರಾತ್ರಿಯಲ್ಲಿ ಆ ಎಸ್ಟೇಟ್ಗೆ ಯಾರಪ್ಪ ಬರ್ತಾರೆ? ದಾರಿ ಸಿಕ್ಕ ಕಾಡಿನಲ್ಲಿ ಇತ್ತೀಚೆಗೆ ಮೋಹಿನಿ ಕಾಟ ಹೆಚ್ಚಾಗಿದೆ ಅಂತ ಜನ ಹೇಳ್ತಿದ್ದಾರೆ.
ಅದ್ಭುತ ಬುದ್ಧಿ. ರಾಮಯ್ಯ ನೀನ ಗಡಿಯೋರ, ನಿಮ್ಮನ್ನ ಕರ್ಕೊಂಡ್ ಬರೋದಕ್ಕೆ ಹೊಸ ಡ್ರೈವರ್ ಕರ್ಕೊಂಡು ಸ್ಟೇಷನ್ ತಾಕ್ ಬಂದಿದ್ದೆ. ಅಲ್ಲಿ ಹೇಳಿದ್ರು ಗಾಡಿ 2 ಗಂಟೆ ಲೇಟ್ ಆಯ್ತದೆ ಅಂತ. ಅಲ್ಲೇ ಪಕ್ಕದಲ್ಲಿ ಮಾವಾರ ಮನೆ ಇತ್ತು, ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ಅಪರೂಪ ಕಳೆಯ ಬಂದವನೇ ಅಂತ ಮರಿ ಓಡಿಸಿ ಭರ್ಜರಿ ಊಟ ಹಾಕ್ಸ್ಬಿಟ್ರು, ಹಂಗೆ ವಸಿ ಗುಂಡು ಹಾಕ್ಸ್ಬಿಟ್ರು, ಮಲ್ಕೊಂಬಿಟ್ಟಿದ್ದೆ ಬುದ್ಧಿ. ಆಮೇಲೆ ಬಂದು ನೋಡ್ತೀನಿ ರೈಲ್ ಹೊಂಟೋಗೈತೆ ಅಂತಂದು. ಎಂತ ಹೇಳ್ದ ನಡ್ಕೊಂಡು ಹೋಯ್ತಾವ್ರೆ ಅಂತ. ಅದಕ್ಕೆ ಹುಡ್ಕೊಂಬಂದೆ, ಗಾಡಿ ರಸ್ತೆಯಲ್ಲಿ ನಿಲ್ಸಿದ್ದೀನಿ, ನಡೀರಿ ಬುದ್ಧಿ. ಸುಟ್ಕೆ ತಗೋ ರಾಮಯ್ಯ. ಗಣಿ ಇಲ್ಲಿ ಯಾರಾದ್ರೂ ಹಾಡದ್ ಕೇಳಿಸ್ತ? ಹಾಡ ಇಲ್ವಲ್ಲ, ನಿಮ್ಗೆನ ಕೇಳಿಸ್ತ? ಯಾವುದೋ ಒಂದು ಹೆಣ್ಣು ಧ್ವನಿ ಆಡ್ತಾ ಇತ್ತು. ಹೆಣ್ಣು ಧ್ವನಿ ಹಂಗಾರದು ಮೋಹಿನಿನೇ ಇರಬೇಕು. ಇತ್ತೀಚೆಗೆ ಅದ್ರ ಕಾಟ ಇಲ್ಲಿ ಜಾಸ್ತಿ ಆಗೈತೆ. ಬೇಕಾದವ್ರ ಕಣ್ಣು ಮಾತ್ರ ಕಾಣಿಸ್ಕೊಳ್ತದೆ, ಬೇರೆ ಯಾರ ಕಣ್ಗೂ ಕಾಣಿಸ್ಕೊಳಲ್ಲ. ಈ ವಿಷಯ ಇಷ್ಟೊತ್ತು ಇಲ್ಲಿ ಮಾತಾಡೋದು ಸರಿಯಲ್ಲ ಗಣಿ. ನಡೀರಿ ನಡೀರಿ. ಟೆಲಿಗ್ರಾಮ್ ತುಂಬಾ ಲೇಟ್ ಆಗಿ ಸಿಕ್ತು. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಅಮೆರಿಕ ಹೊರಟೋಗಿದ್ವಿ. ಚಿಕ್ಕಮ್ಮ ಅಪ್ಪಾಜಿ ಸಾಯೋ ಬೆಳಗ್ಗೆಯಲ್ಲಿ ಅವ್ರ ಮುಖ ಕೂಡ ನೋಡೋ ಭಾಗ್ಯ ನನಗಿಲ್ಲದೆ. ಚಿಕ್ಕಮ್ಮ ಅಪ್ಪಾಜಿ ಹ್ಯಾಕ್ ಸತ್ರು? ಅವರೇ ತಮ್ಮ ಕೈಯಾರ ಸಾವು ತಂದ್ಕೊಂಡ್ರಪ್ಪ. ಹಾಗಂದ್ರೆ ಚಿಕ್ಕಮ್ಮ ನಿಮ್ಮ ತಂದೆಗೆ ಪ್ರತಿದಿನ ಬೇಟೆಗೆ ಹೋಗೋ ಅಭ್ಯಾಸ ಇತ್ತು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅವತ್ ರಾತ್ರಿ ಜೋರಾಗಿ ಮಳೆ ಬರ್ತಾ ಇತ್ತು. ಏನಂದ್ರೆ ಪ್ರತಿ ರಾತ್ರಿ ನೀವು ಕಾಡು ಮೃಗದ ಮೇಲೆ ಗುರಿ ಇಡೋದ್ರ ಬದಲು ನಿಮ್ ಪಂಜರದಲ್ಲಿರೋ ಈ ಗಿಣಿ ಮೇಲೆ ಒಂದಿನಾದ್ರೂ ಗುರಿ ಇಟ್ಟಿದ್ದೀರಾ? ನಮ್ ಮದ್ವೆ ಆಗಿ ಇವತ್ತು 1 ವರ್ಷ ತುಂಬಿತು. ಈ ಶುಭ ದಿನದಲ್ಲೂ ನೀವು ಬೇಟೆಗೆ ಹೋಗ್ಲೇಬೇಕಾ? ಲಲಿತ ನಾನು ಪ್ರತಿದಿನ ಬೇಟೆಗೆ ಹೋಗದೆ ಹೋದ್ರೆ ನಾನು ನಾನಾಗಿರಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನನ್ನ ಮನಸ್ತೃಪ್ತಿಗೆ ಅಡ್ಡ ಬರಬೇಡ. ತೃಪ್ತಿ ಅನ್ನೋದು ಗಂಡಸರಿಗೆ ಮಾತ್ರ ಅಂತ ತಿಳ್ಕೊಂಡಿದ್ದೀರಾ? ಮರಕ್ಕೆ ಹೊಡೆದು ಆ ದೇವ್ರು ನನ್ನ ಮಾಂಗಲ್ಯನ ಕಿತ್ಕೊಂಡ್ಬಿಟ್ಟ. ಅವ್ರು ನೋಡ್ಸ್ಕೊಳ್ಳೋ ಪುಣ್ಯ ನಮ್ಮ ಮನೇಲಿ ಬರ್ದಿಲ್ಲ ಚಿಕ್ಕಮ್ಮ. ಆಗಿದ್ದಾಯ್ತು, ಹೋಗಿ ಮಲ್ಕೊಳ್ಳಿ. Thank you.
ಏನ್ ಲಕ್ಷ್ಮಿ, ನನ್ ಕರಿತಾನೆ ಇದ್ರೆ ನೀ ಕೋಪ ಮಾಡ್ಕೊಂಡು ಹೋಗ್ತಾ ಇದೆಯಲ್ಲ. ಸಾಕು ಸಾಕು, ಎದುರಿಗಿದ್ದಾಗ ಮಾತ್ರ ಲಕ್ಷ್ಮಿ ಲಕ್ಷ್ಮಿ ಅಂತ ಕರೀತೀರಾ? ಇನ್ನೇನು, ನಾನ್ ರಸ್ತೆ ಲೋಕವನ್ನೆಲ್ಲ ಲಕ್ಷ್ಮಿ ಲಕ್ಷ್ಮಿ ಅಂತ ಕರೆದ್ರೆ ನನ್ ಕೆನ್ನೆ ಕಡಪ್ ತರ ಊದ್ ಬಿಡುತ್ತೆ. ನೋಡು ಲಕ್ಷ್ಮಿ, ನಾನ್ ಕರೆಯೋದು ನಿನ್ನೆ, ಪ್ರೀತಿಸೋದು ನಿನ್ನೆ. ಐ ಲವ್ ಯು. ಇದೆಲ್ಲ ಚೋಟಿ ಮೇಲಿನ ಮಾತು. ನಾಳೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಬಿಳಿ ಜಿರಳೆ ಬಣ್ಣದ ದಿಶನ್ಗೆ ಸಿಕ್ತು ಅಂತ ಪಟ್ಕೊಂಡ್ಬಿಟ್ರೆ? ಓಹೋ, ಇದೇನು ಇಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟಿಯಲ್ಲ. ಫಾರಿನ್ ಹುಡುಗಿರ್ ಹೇಗಿರ್ತಾರೆ ಗೊತ್ತಾ, ಕೈಯಲ್ಲಿ ಕೆನ್ನೆ ಮುಟ್ಟಿದ್ರೆ ರಕ್ತ ಚಿಮ್ಮುತ್ತೆ. ಕೈ ಮುಟ್ಟಿದ್ರೆ ಸಾಕು, ಕಿತ್ಕೊಂಡ್ ಬರುತ್ತೆ. ಅಷ್ಟೇ ಅಲ್ಲ, ತುಂಡು ಲಂಗದ ಹುಡುಗಿ ಜೊತೆ ಹೆಗಲ ಮೇಲೆ ಕೈ ಹಾಕೊಂಡು ಮೈಗೆ ಮೈ ಅಂಟಿಸ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಇದ್ರೆ ಅವ್ವಾರೇ ವಾ ಲಕ್ಷ್ಮಿ, ಆದ್ರೂ ಮಜಾ. ಪಾಪ ನಿನ್ಗೇನ್ ಗೊತ್ತು, ಫಾರಿನ್ ಹುಡುಗಿರ್ಗೆ ಗಂಡನ್ ಬದಲಾಯಿಸೋದು ಅಂದ್ರೆ ಹಳೆ ಬಟ್ಟೆ ತೆಗೆದು ಹೊಸ ಬಟ್ಟೆ ಹಾಕೊಂಡಂಗೆ ಗೊತ್ತಾ. ಮದ್ವೆ ಆದ ಮೂರ್ ದಿನಕ್ಕೆ ಮನೆಯಿಂದ ಆಚೆ ಓಡಿಸಿದ್ರೆ ಆಮ್ಯಾಕೆ ಈ ಹಳ್ಳಿ ಹುಡುಗಿನೇ ಗತಿ. ಹೋಗು, ಆ ಫಾರಿನ್ ಹುಡುಗಿಯಿಂದನೇ ಹೋಗು. ಲಕ್ಷ್ಮಿ ಕೋಪ ಮಾಡ್ಕೋಬೇಡ, ನೋಡು ನೀನ್ ರೇಗ್ಸಕ್ಕೋಸ್ಕರ ತಮಾಷೆ ಮಾಡಿದೆ ಅಷ್ಟೇ. ರಾಜಾ, ನಿನ್ ತಮಾಷೆ ನಾಳೆ ನಿಜಾನೇ ಆಗ್ಬಿಟ್ರೆ? ಚಚ್ಚೆ, ಎಂತ ಮಾತಾಡ್ತಿ ಲಕ್ಷ್ಮಿ? ಹೌದು ರಾಜಾ, ನೀನಂತೂ ಬೇರೆ ದೇಶಕ್ಕೆ ಹೊರಟೋಗ್ತೀಯ. ನೀನ್ ಬರೋದ್ರೊಳಗೆ ನಮ್ಮ ಅಣ್ಣ ನಂಗೆ ಬೇರೆ ಮದುವೆ ಮಾಡ್ಬಿಟ್ರೆ? ಹಾಗಾಗೋದಕ್ಕೆ ನಾನು ಖಂಡಿತ ಬಿಡಲ್ಲ ಲಕ್ಷ್ಮಿ. ಇವತ್ತ ನಿಮ್ಮ ಅಣ್ಣನ ಹತ್ರ ಹೋಗಿ ನಾನು ವಿದೇಶಕ್ಕೂ ವಾಪಸ್ ಬರತ್ತಂಗ ಆತರ ಪಡ್ಬೇಡ. ಈ ಮುದ್ದಾದ ನಿನ್ ತಂಗಿನ ಕೈ ಹಿಡಿಯೋ ಪುಣ್ಯವಂತ ನಾನೇ ಅಂತ ಮಾತು ಸರಿತಾನೆ? ಇಟ್ಸ್ ಎ ಪ್ರಾಮಿಸ್. ಹಾ ಹಾ, ನೋಡು ಈ ಸಂತೋಷದಲ್ಲಾದ್ರೂ ಒಂದೇ ಒಂದ್ ಕೊಡ್ತೀಯ? ಹಾ, ಅದೇ ಅದೇ ಸ್ವೀಟ್ 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 ಸ್ವೀಟ್. ಇಲ್ಲಿ ಇತ್ತೀಚೆಗೆ ಆಗ ಕರೆಂಟ್ ಹೋಗ್ತಾನೆ ಇರುತ್ತೆ, ಅದಕ್ಕೆ ದೀಪ ಇಟ್ಬಿಟ್ಟು ಹೋಗೋಣ ಅಂತ ಬಂದೆ. ಇಟ್ಬಿಟ್ಟು ಹೋಗು.
ಬೆಳಗ್ಗೆ ನಿಮ್ಮ ಮನೆಗೆ ಬೀಗ ಹಾಕೊಂಡು ಲಕ್ಷ್ಮಿ ಎಲ್ಲೋಗಿದ್ದಾಳೆ? ನೋಡಿ ಓಡೋಗ್ತಿದ್ಯಲ್ಲ ಲಕ್ಷ್ಮಿ, ಮಾತಾಡು ಲಕ್ಷ್ಮಿ. ಯಾವ ಬಂದಿ ರಾಜಾ? ನಿನ್ನೆ ರಾತ್ರಿ. ಐ ಆಮ್ ಸೋ ಸಾರಿ ರಾಜಾ. ನಿಮ್ ತಂದೆಯವರು ಜೀಪ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ ಕೇಳಿ ನಂಗೆ ತುಂಬಾ ಫೀಲ್ ಆಯ್ತು. ಇಟ್ಸ್ ಆಲ್ ರೈಟ್. ಆ ಆಕ್ಸಿಡೆಂಟ್ ಅಲ್ಲಿ ಡ್ರೈವರ್ ರಂಗಪ್ಪನ ಕಾಲು ಕೂಡ ಮುರಿದೋಯ್ತು. ಈ ಊರಿಗೆ ಯಾರು ಶಾಪ ಹೋಗಿ ಏನು, ಒಂದ್ರ ಮೇಲೆ ಒಂದು ಸಾವು ಕಾಣಿಸ್ಕೊಂತಾನೆ ಇದೆ. ಪಾಪ ಮಹಾಲಕ್ಷ್ಮಿ ಆಗಿದ್ದ ಆ ರಂಗಪ್ಪನ ತಂಗಿ ಲಕ್ಷ್ಮಿ ಹೊಳೆ ದಾಟುವಾಗ ಕಾಲ್ ಜಾರ್ಬಿ. ಲಕ್ಷ್ಮಿ ಸತ್ತೋದ್ಲ? ಏನ್ ಮಾತಾಡ್ತಿದ್ರ ಮದೇಗೌಡ್ರೆ, ನಾನು ಅವಳನ್ನ ಈಗ ತಾನೇ ನೋಡಿದೆ. ಏನು ಲಕ್ಷ್ಮಿ ನೋಡ್ದ್ಯಾ? ಅಷ್ಟ್ರಲ್ಲಿ ಮಾತಾಡ್ದ್ಯಾ? ಇದೇನ್ ಮಾತಾಡ್ಬೇಕು ಅನ್ನೋ ಅಷ್ಟ್ರಲ್ಲಿ ನೀವು ಬಂದ್ಬಿಡ್ರಿ ರಾಜಾ. ಅವಳು ಲಕ್ಷ್ಮಿ ಅಲ್ಲ, ಅವಳು ಆವಿ, ಅವಳು ನೆರಳು. ಆವಿ? ಏನ್ ಮದೇಗೌಡ್ರೆ, ಭೂತ ಪಿಶಾಚಿ ಆವಿ ಅಲ್ಲ ನೀವು ನಂಬ್ತೀರಾ? ಎಲ್ರು ನಂಬ್ತಿರುವಾಗ ನಾನಿಲ್ಲ ಅನ್ನಕ್ಕಾಗತ್ತಾ? ಲಕ್ಷ್ಮಿ ಸತ್ತಿರೋ ವಿಷಯ ಇಡೀ ಊರಿಗೆ ಗೊತ್ತಿದೆ. ನೋಡು, ನಾನು ಹೇಳೋದ್ರಲ್ಲಿ ನಿನ್ನ ನಂಬಿಕೆ ಇಲ್ಲ ಅಂದ್ರೆ ಹೋಗಿ ರಂಗಪ್ಪನ್ನೇ ಕೇಳು. ಆಗ ನಿಜವಾದ ವಿಷಯ ಏನು ಅಂತ ನಿನಗೆ ಗೊತ್ತಾಗುತ್ತೆ. ಕಣಿ, ನನ್ನನ್ನು ಕೋಪದ ಕಣ್ಣಾಗ ನೋಡ್ಬೇಡ ಕಣಿ. ಬೇಕಾದ್ರೆ ನನ್ನ ಕೊಂದು ಬಿಡಿ. ನನ್ನ ಪಾಪಿ ದಣಿ, ದೊಡ್ಡ ದಣಿಗಳ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ. ಆಕ್ಸಿಡೆಂಟ್ ಆಗಿ ನನ್ನ ಕಾಲು ಹೋಗೋ ಬದಲು ನನ್ನ ಜೀವನೇ ಹೊಂಟೋಗಿದ್ರೆ ನನಗೆ ಕಷ್ಟ ಬರ್ತಿರಲಿಲ್ಲ ದಣಿ, ಈ ಕಷ್ಟ ಬರ್ತಿರಲಿಲ್ಲ. ಇಷ್ಟಕ್ಕೂ ಸಾಲದು ಅಂತ ಜೀವಕ್ಕೆ ಜೀವವಾಗಿದ್ದ ನನ್ನ ತಂಗಿನ ಅದ್ಯಾವ್ರು ಕಿತ್ಕೊಂಡ್ಬಿಟ್ಟ ದಣಿ. ಈ ಸಂತ ನೋವು ಮರೆಯೋಕ್ಕೋಸ್ಕರ ನಾನು ಕುರ್ತಕ್ಕೆ ಬಲಿ ಆಗ್ಬಿಟ್ಟೆ ದಣಿ, ಕುರ್ತಕ್ಕೆ ನಾನು ಬಲಿ ಆಗ್ಬಿಟ್ಟೆ. ರಂಗಪ್ಪ, ಆಗಿದ್ದನ್ನೆಲ್ಲ ಮರ್ತು ಬಿಡು. ಲಕ್ಷ್ಮಿ ಹ್ಯಾಕ್ ಸತ್ಲು ಕಣಿ? ನಾನು ಲಕ್ಷ್ಮಿನೂ ನಮ್ಮ ಅಜ್ಜಿನ ನೋಡ್ಕೊಂಡು ವಾಪಸ್ ಬರ್ತಾ ಇದ್ದಾಗ ಅಣ್ಣಯ್ಯ ರಾಜ
ಅಕಸ್ಮಾತ್ ಹೊರದೇಶಕ್ಕೆ ಹೋದ್ಮೇಲೆ ಕಾಗದ ಏನಾದ್ರೂ ಬರ್ದಿದ್ರಾ? ಜಾಗ ಏನೋ ಚೆನ್ನಾಗೈತಂತೆ, ಕಾಲ ಕಳೆಯೋದು ಬಹು ಕಷ್ಟ ಅಂತ ಬರ್ಬೋದು. ಮತ್ತೆ ಕಷ್ಟ ಇಲ್ಲದೆ ಇರುತ್ತಾ? ನಾನಿಲ್ಲಿ, ಅವ್ರಲ್ಲಿ, ಕಾಲ ಹ್ಯಾ ಕಳೆಯುತ್ತೆ. ಅಕ್ಷರಿ ಯಾವಾಗ ಬರ್ತಾರಂತೆ? ಅದೇ ನಾನು ಕೇಳಕ್ ಹೋಗ್ಲಿಲ್ಲ. ಇವತ್ತು ಈ ಪಾಟಿ ನೀರೈತೆ? ನಿನ್ನೆ ರಾತ್ರಿ ಮಳೆ ಬಂತಲ್ಲವ, ಅದಕ್ಕೆ ನೀರ್ ಬಂದದ್ದು. ಸರಿ ಸರಿ, ನೀನ್ ಇಲ್ಲೇ ಇರು, ನಾನು ಹೋಗಿ ತೆಪ್ಪವ್ರನ್ನ ಕರ್ಕೊಂಡ್ಬರ್ತೀನಿ. ಬೇಡ ಸುಮ್ಕಿರವ, ಯಾರು ಬರ್ತಾರ ನೋಡವ, ಅವ್ರನ್ನ ಕಳ್ಸವ. ನಿನ್ ತಂಗಿ ಏನ್ ಮಲ್ಗೆ ಅವನ ಮೇಲೆ ನಡೀತಿದ್ದಾಳೆ? ಇದೇನ್ ಮಹಾ, ನಾನೇ ಹೋಗ್ತೀನಿ. ಇಲ್ಲಣ್ಣ. ಅವಳು ಹೆಣ ಹಳ್ಳದಾಗ್ತಿತ್ತು, ಮೀನುಗಳು ಅವಳು ಮುಖ ಮಹಿ ತಿಂದು ಗುರುತೇ ಸಿದ್ದಂಗೆ ಹೋಗಿತ್ತು. ನನ್ನೊಬ್ಬಳೆ ತಂಗಿ ನನ್ನ ಬುಟ್ಟು ಹೊಟ್ಟದ್ಲು. ಚಿಕ್ಕಣಿ ಅಲ್ಲಿ ನೋಡಿದ್ರ ನೀವು ಒಂದೇಶಕ್ಕೆ ಹೋಗಿದ್ದಾಗ ದಿನ ಚಿಕ್ಕದೇಣಿಯವ್ರ ಹೆಸರನ್ನ ಕೆತ್ತಾ ಇದ್ರೆ ಊರಿನ ಜನ ನೋಡಕ್ಕಿಲ್ವಾ? ಗುಟ್ಟಾಗಿರೋ ನಿಮ್ ಪ್ರೀತಿ ರಟ್ಟಾಗಕ್ಕಿಲ್ವಾ? ಮಗ, ಈ ವಿಷಯ ಏನಾದ್ರೂ ಚಿಕ್ಕದೇಣಿಯವ್ರು ಗೊತ್ತಾದ್ರೆ ಅವ್ರ ಮನ್ಸು ತುಂಬಾ ನೊಂದ್ಕತದೆ ಮಗ. ಅವ್ರು ನನಗ್ ಸಿಗಲ್ವೇನೋ ಅಂತ ಒಂಥರ ಭಯ ಆಗ್ತಾ ಇದೆ. ಹುಚ್ಚು ಹುಡುಗಿ, ಹೊರದೇಶಕ್ಕೆ ಹೋದವರೆಲ್ಲ ಅಲ್ಲಿ ಹೆಣ್ಮಕ್ಕಳನ್ನೇ ಮದುವೆ ಮಾಡ್ಕೋತಾರೆ ಅಂತ ತಿಳ್ಕೊಂಡ್ಯಾ? ನಮ್ ರಾಜಪ್ಪನವರು ಬಂಗಾರದ ಮಗ, ಒಂದ್ ಸಲ ಮನಸ್ ಕೊಟ್ರೆ ಜೀವ ಹೋದ್ರು ಮರೆಯಕ್ಕಿಲ್ಲ. ಆ ನಂಬಿಕೆ ನನಗೈತೆ. ಆ ನಂಬಿಕೆ ನನಗಿಲ್ಲ ಅಣ್ಣ. ಲಕ್ಷ್ಮಿ, ಹೌದಣ್ಣ, ನಾನು ಅವರಿಂದ ದೂರ ಆಗ್ಬಿಡ್ತೀನೇನೋ ಅಂತ ನನ್ ಮನಸ್ಸು ಹೇಳ್ತಾ ಇದೆ. ಅದಕ್ಕೆ ನಮ್ಮಿಬ್ಬರ ಪ್ರೇಮ ಶಾಶ್ವತವಾಗಿರ್ಲಿ, ಅಮರವಾಗಿರ್ಲಿ, ಮುಂದೆ ನಮ್ಮ ಪ್ರೇಮದ ಕಥೆನ ಈ ಮರಗಳು ಜಗತ್ತಿಗೆ ಸಾರ್ಲಿ ಅಂತ ನಾನು ಅವ್ರ ಹೆಸರನ್ನ ಕೆತ್ತಾ ಇದ್ದೇನೆ. ಅವಳು ಮಾತೇ ನಿಜ ಆಗೋಯ್ತು. ಮುಂದಾಗೋದನ್ನ ಅದ್ಯಾವರು ಅವಳು ಬಾಯಿಂದಲೇ ಹೇಳಿಸ್ಬಿಟ್ಟ. ಅವಳು ಹೇಳ್ದಂಗೆ ಇವತ್ತು ಈ ಮರಿಗಳು ಕತೆ ಹೇಳ್ತವೆ ತಂಗಿ, ಕತೆ ಹೇಳ್ತವೆ. ತಂಗಾಳಿ ಬೀಸಿದ ಹಾಗೆ
ತಂಗಾಳಿ ಬೀಸಿದ ಹಾಗೆ ಬಾಳಲ್ಲಿ ತಂದೆ ನೀನು ಹೊಸ ತಂಪನು ಶ್ರೀಗಂಧ ಬಂಬೆಯಂತೆ ನರುಗಂಪನು ನಮ್ದೇ ಆದ ಲೋಕದಲ್ಲಿ ಪ್ರೇಮ ಧರ್ಮನೆ ಕಟ್ಕೊಂಡು ಯಾವಾಗ್ಲೂ ಪ್ರೀತಿಯನ್ನು ಅಮೃತನ ಕುಡಿಯೋಗ್ ಮಾಡ್ತೀನಿ. ಸರಿನಾ? ನೋಡ್ ಲಕ್ಷ್ಮಿ, ಪ್ರತಿ ಸರಿ ನೀನು ಹೋಗ್ತೀನಿ ಅಂದಾಗ್ಲೂ ಆನಂದದಿಂದ ತೇಳ್ತಿರೋ ನನ್ನ ಮನಸ್ಸಿಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ನೋಡು, ನೀನು ಯಾವಾಗ್ಲೂ ನನ್ನ ಜೊತೆಲಿ ಇರ್ಬೇಕು ಅನ್ನೋದೇ ನನ್ನ ಆಸೆ. ನಂಗೊಂದು ತಾಳಿ ಕಟ್ಬಿಡಿ, ಆಮೇಲೆ ನಿಮ್ಮ ಆಸೆನೆಲ್ಲ ಪೂರೈಸ್ತೀನಿ. ಹಾ
ಲಕ್ಷ್ಮಿ. ಜನ್ಮದಲ್ಲಿ ನಾವಿಬ್ರು ಗಂಡ ಹೆಂಡತಿರಾಗಿದ್ವಿ ಅಂತ ನನಗೆ ಅನ್ಸುತ್ತೆ. ಅದಕ್ಕೆ ನಿನ್ನನ್ ಬಿಟ್ಟು ನನಗಿರಕ್ಕಾಗಲ್ಲ, ನನ್ನನ್ ಬಿಟ್ಟು ನಿನಗಿರಕ್ಕಾಗಲ್ಲ. ನಿನ್ ನೋಡೋ ತನಕ ನಿನ್ ನೋಡ್ಲಿಲ್ವಲ್ಲ ಅಂತ ತವಕ, ನಿನ್ ನೋಡಿದ್ಮೇಲೆ ನಿನ್ ಬಿಟ್ಟಿರ್ಬೇಕಲ್ಲ ಅಂತ ಸಂಕಟ. ಅಕಸ್ಮಾತ್ ನಾನ್ ನಿನ್ನಿಂದ ದೂರ ಆಗ್ಬಿಟ್ರೆ ಲಕ್ಷ್ಮಿ, ಅದನ್ನ ಕನಸಲು ಸಹಿಸ್ತಾರೆ, ಕನಸಲು ಸಹಿಸ್ತಾರೆ ಲಕ್ಷ್ಮಿ. ಈಗ ಹಾಡಾಡ್ತಾ ಸುತ್ತಾ ಇದ್ದಾಳೆ.
ಯಾರನೇನು? ನನ್ನ ಗಂಡ ಕರೀತಾ ಇದ್ದಾನೆ. ನನ್ನ ತಡಿಬೇಡ, ನಾನಲ್ಲಿಗೆ ಹೋಗ್ಬೇಕು, ನಾನಲ್ಲಿಗೆ ಹೋಗ್ಬೇಕು. ನನ್ನ ತಡಿಬೇಡ, ನನ್ನನ್ನು ಬಿಟ್ಬಿಡು, ನನ್ನನ್ನು ಬಿಟ್ಬಿಡು. ನಿನ್ನ ಮಗಳು ಚೆಲುವೆ ಅಲ್ವಾ? ಹೌದು. ಯಾಕೆ ಇಷ್ಟತ್ತಲ್ಲ ಹಾಡ್ತಾ ತಿರ್ತಾಳೆ? ಅದು ನನ್ನ ಕರ್ಮ. ಸಾಲ ಸೋಲ ಮಾಡಿ ಮಗಳಿಗೆ ಮದುವೆ ಮಾಡಿದೆ. ಅಳಿಯಾದ ಮಗಳು ಒಂದ್ ದಿವಸ ದೇವಸ್ಥಾನಕ್ಕೆ ಹೋಗ್ತೀರಿ ಅಂತ ಹೋದ್ರು. ಬರೋವಾಗ ವಿಪರೀತ ಮಳೆ. ನಮ್ಮ ಹಳೆ ಬಂದ್ರೆ ಹತ್ರ ನಿಂತಿರೋವಾಗ ನನ್ನ ಅಡಿಯನಿಗೆ ಹಾವು ಕಟ್ಟಿಬಿಟ್ಟಿ. ಆ ಘಟನೆ ನಡೆದಿದ್ದ ಈಕೆ ತಾನೆ ಕೆಟ್ಟೋಯ್ತು. ತನ್ನ ಗಂಡ ಇನ್ನು ಬದುಕಿದ್ದಾನೆ ತಿಳ್ಕೊಂಡು ಹಾಡ್ತಾನೆ, ಹಳೆ ಬಂದ ಕಡೆ ಹೋಗ್ತಿರ್ತಾನೆ. ಈಕೆ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳಿ ಈಕೆನ್ ಕಾಯೋದೇ ನನ್ನ ಕೆಲಸ ಆಗೈತೆ. ಅವತ್ ನೀವು ಊರಿಂದ ಬರಬೇಕಾದ್ರೆ ಸ್ಟೇಷನ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬರದೆ ನಮ್ಮ ಮಾವನ ಮನೆಗೆ ಹೋಗಿದ್ದೆ ಅಂತ ಸುಳ್ಳು ಹೇಳಿ ನಾನು ನನ್ನ ಮಗಳ ತಾಯಿಗೆ ಹೋಗಿರ್ತಿದ್ದೇನೆ. ಅಲ್ಲ ರಾಮಯ್ಯ, ಚೆಲುವಿನ ಯಾರಾದರೂ ದೊಡ್ಡ ಆಕ್ರತ ತೋರಿಸ್ಬಿಟ್ಟು ನೀನು ಅವಳಿಂದ ಹುಚ್ಚಿನ ತರ ಸುತ್ತಾ ಇದೆಯಲ್ಲ. ನೋಡು, ಬೆಂಗಳೂರಲ್ಲಿ ನನ್ನ ಫ್ರೆಂಡ್ ಒಬ್ರು ದೊಡ್ಡ ಡಾಕ್ಟರ್ ಇದ್ದಾರೆ, ಚೆಲುವಿನ ಅವ್ರ ಹತ್ರ ಕರ್ಕೊಂಡೋಗಿ ತೋರಿಸ್ತೀನಿ. ನೀ ಯಾವುದಕ್ಕೆ ಯೋಚನೆ ಮಾಡಬೇಡ, ಈಗ ಮನೆ ಕರ್ಕೊಂಡು ಹಂಗೆ ಆಗಲಿ. ನೋಡಿ, ಲಕ್ಷ್ಮಿ ನನಗಾಗಿ ಕಾಯ್ತಾ ಇರ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಇವಳು ಚೆಲುವೆ. ಲಕ್ಷ್ಮಿ ನೆನಪೇ ನನ್ನ ಮನಸ್ಸಲ್ಲಿ ತುಂಬಿರೋದ್ರಿಂದ ಯಾರನ್ನು ನೋಡಿದ್ರು ನನಗೆ ಲಕ್ಷ್ಮಿ ನೋಡಿದಾಗೆ ಅನ್ಸುತ್ತೆ. ಸೋಮ, ನಮ್ ರಂಗಪ್ಪನ ತಂಗಿ ಲಕ್ಷ್ಮಿ ಮೋಹಿನಿಯಾಗಿ ಕಾಡ್ನ ಸುತ್ತವಳೆ ಅನ್ಕೊಂಡಿದ್ವಲ್ವಾ? ಅವಳು ಲಕ್ಷ್ಮಿ ಅಲ್ಲ, ರಾಮಯ್ಯನ ಮಗಳು ಚೆಲುವೆ ಅಂತ ನಮ್ ಚಿಕ್ಕಣ್ಣವ್ರು ಕಂಡಿಡಿದ್ ಬಿಟ್ಟವ್ರೆ. ಹಂಗ ಅಂತ ಒಳ್ಳೆ ಹುಡುಗಿ ನಮ್ಗೆಲ್ಲ ಮೋಹಿನಿಯಾಗಿ ಎದುರಿಸ್ತಾವಳೆ ಅಂದ್ರೆ ನಾನ್ ನಂಬೇ ಇರ್ಲಿಲ್ಲ ಕಳ. ನಾನು ನಂಬಿರ್ಲಿಲ್ಲ, ಈ ಜನಗಳ ಮಾತು ಕೇಳಿ ನಂಬೇಕಾಯ್ತು. ನಡ್ಡಾಡಿ ಹೋಗವ. ನಥಿಂಗ್ ಟು ವರಿ ಮಿಸ್ ರಾಜ. ಈಕೆಗೆ ಅವಳ ಗಂಡ ಬದುಕಿದಾನೆ ಏನೋ ಭ್ರಮೆ. ಅವನ ಜ್ಞಾಪಕ ಬಂದಾಗ್ಲಲ್ಲ ಇವಳು ರಾತ್ರಿ ವೇಳೆ ಅವನ್ ಸತ್ತೋದ ಹಳೆ ಮನೆಗೆ ಹಾರ್ತಾ ಹೋಗ್ತಿರ್ತಾಳೆ. ಇಟ್ ಇಸ್ ಎ ಕೈಂಡ್ ಆಫ್ ಮೆಂಟಲ್ ಶಾಕ್. ಅವಳ ಗಂಡ ಸತ್ತೋಗಿದ್ದಾನೆ ಅಂತ ಅವಳಿಗೆ ತಿಳಿಯೋ ಹಾಗೆ ಮಾಡಿದ್ರೆ ಶಿ ವಿಲ್ ಬಿ ಆಲ್ ರೈಟ್. ಒಟ್ನಲ್ಲಿ ಈಕೆ ಸಂಪೂರ್ಣ ಗುಣ ಆಗಬೇಕು. ಅದಕ್ಕೆ ಎಷ್ಟು ಖರ್ಚಾದ್ರೂ ಐ ಡೋಂಟ್ ಮೈಂಡ್. ಐ ವಿಲ್ ಟ್ರೈ ಮೈ ಬೆಸ್ಟ್. ಸಿಸ್ಟರ್, ಅಡ್ಮಿಟ್ ದಿಸ್ ಪೇಷಂಟ್. ರಮಯ್ಯ, ಗಣಿ ಚೆಲುವೆ ಹುಷಾರಾಗೋ ತನಕ ನೀನು ಇಲ್ಲೇ ಇದ್ಬಿಡು, ಮನೆ ಕಡೆ ಎಲ್ಲ ನಾನು ನೋಡ್ಕೊತೀನಿ. ಯಾರಯ್ಯ ನೀನು? ನಿಮ್ಗೆ ಒಂದ ಮಾಡ್ತಾರೆ. ಏ, ಅದ್ ಮಾಡೋದು ಬೇರೆ ಜಾಗದಲ್ಲಿ ಇಲ್ಲಲ್ಲ ಕಣಿಯ. ಕನ್ನಡದಲ್ಲಿ ಒಂದನೇ ಜೋರು ಶೈತಾನ್ ಹಿಡಿದು ಬಿಟ್ಟಿದ್ದಾರೆ. ನೀವೇನೆಲ್ಲ ಮಾಡ್ಬೇಕು ಅಂಕಲಿ? ಏನ್ ಮಾಡಕ್ಕಾಗಲ್ಲ. ಏನ್ ಮಾಡಿದ್ರು ಡಾಕ್ಟ್ರೆ ಮಾಡ್ಬೇಕು. ಒಳಗಡೆ ಇದ್ದಾರೆ ಡಾಕ್ಟರ್. ಡಾಕ್ಟರ್ ಮಾಡ್ತಾರೆ. ಕತ್ತೆಗೆ ಹಾಕೋದು ಚಡ್ಡಿಕೆ. ಚಡ್ಡಿಕೆ ಅಲ್ಲಪ್ಪ, ಅದು ಅಡ್ಡಿಕೆ. ಕಿವಿಗೆ ಹಾಕೋದು ಒಲೆ. ಒಲೆ ಅಲ್ಲ, ಓಲೆ. ಇದೇನ್ ಗಿರ್ವಿ ಅಂಗಡಿನ? ಇದನ್ನೆಲ್ಲ ಇಲ್ಲಿಗೆ ಯಾಕೆ ತಂದೆ? ಅಕ್ತರ್ ಮಲ್ಲಿಕ್ ಸಮಜ್ ಸಲೀ ಸುಲ್ತಾನ್ ಹಬ್ಬಿ ಹೈನಾ ಟಿಪ್ಪು ಸುಲ್ತಾನ್ ಗೆ ಕಾಲದ್ದು. ಟಿಪ್ಪು ಸುಲ್ತಾನ್ ಕೊನೆ ಮಾಲಮ್. ಅರೆ ಸಾಬ್, ಏ ಪರಂಗಿ ಜನಗಳಿಗೆಲ್ಲ ಪಿರಂಗಿಲಿ ಹೊಡೆದು ಬಿಟ್ರಲ್ಲ ಅವರು, ಅವ್ರಿಗೆ ನಮ್ಗೆ ಖಾನ್ದಾನಿ ಅಜ್ಜ ಹಾಗೆ ನಮ್ಗೆ ಸುಲ್ತಾನ್ ಅಂತ ಹೆಸರು ಮಾಡೋಗ್ಬಿಟ್ರು. ನಿನ್ ವಂಶ ಕಟ್ಕೊಂಡು ನನಗೇನಾಗ್ಬೇಕಾದಿಲ್ಲ, ಈಗ ನನ್ನಿಂದ ನಿನಗೇನಾಗ್ಬೇಕಾಗಿದೆ ಹೇಳು. ಸಾಹಬ್, ನಾನು ಎಂಟು ಝಟ್ಕಾ ಇಟ್ಟಿರೋ ಸಾವುಕಾರ್ ಸುಲ್ತಾನ್ ಸಾಹಬ್.
ನನ್ಗೆ ಬೇಷ ಇಲ್ಲ ಕರ್ಕು. ಈ ಖೂಬ್ಸೂರತ್ ಲಟ್ಕೆಗೂ ಸಾಗಿ ಆಗ್ಬಿಟ್ಟೆ ಎಳ್ನೈದು. ಆಮೇಕಿನ ನನ್ನ ನೆಟ್ಟಿತ್ರ ಹೋದ್ರೆ ಅರೆ ಶೈತಾನ್ 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 ಜಾ ಅಂತ ದೂರ ಮಾಡ್ತಾ ಇದ್ದಾರೆ. ಯಾಕೋ ಏ ಶೈತಾನ್ ನಮ್ದು ಹೆಟ್ಟಿ ತಲೆ ಅವಳಿಗೆ ತುಂಬಿಟ್ಟು ಸಾರಿ ಸಂಸಾರಕ್ಕೂ ಸತಾಯ್ತಾ ಇದೆ. ಏ ಶೈತಾನ್ ನಿಕಾಲ್ಲೇಕು ಮೋಡಿ ಮಸ್ತಾನ್ಕು ಮಂತ್ರಿಕೆ ವಾದಿಕು. ಅಯ್ಯೋ ಮಂತ್ರಿಕೆವಾದಿ ಅಲ್ಲಪ್ಪ ಮಂತ್ರವಾದಿ. ಅವ ಕಂತ್ರಿಕೆ ವಾದಿಕು ಕೈ ತುಂಬಾ ಹಣ ಕೊಟ್ಟಿ 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 ನಮ್ದು ಹಾಸ್ಟೆಲ್ ಜರ್ದಪ್ಪ ಸುಪಾರಿ ಆಗೋಗ್ಬಿಡ್ತು ಸಹ. ಏಕೋ ಸಹ ಇದೆಲ್ಲ ನೀವು ತಗೊಂಬಿಡಿ. ನಮ್ದು ಹೆಜ್ಜಿನ ನಿಮ್ಗೆ ಹಪ್ಪಿಸ್ಬಿಡ್ತಾರೆ. ತಮ್ದು ಕರಾಳಿ ತೋರಿಸ್ಬಿಟ್ಟು ನಮ್ಗೆ ಒಂದು ಬೇಟ ಕೊಡ್ಸ್ಬಿಡಿ. ಅರೆ ಹಸೀಲ ರಸೀದ ತೆರಿ ಮಾತು ಪಕ್ಕಡ್ತೆಲ್ಲ. ಡಾಕ್ಟರ್ ಸಾಬ್, ಈ ಸೈತಾನ್ಗೆ ಬಚ್ಚೆ ಹುಟ್ಟಿದ್ರೆ ಅದು ಸೈತಾನೇ ಆಗೋದು. ಅದಕ್ಕೆ ಕಾಲು ಹಿಂದೆ ಮುಂದೆ ಇರುತ್ತೆ ಡಾಕ್ಟರ್. ಈ ಸೈತಾನ್ ಹತ್ರ ನಾ ತಯಾರಿಗಿಲ್ಲ. ನೋಡಿದ್ರಿ ಇವ್ರಿಗೆ ಬಂದು ಈಕೆನ್ ಕರ್ಕೊಂಡೋಗಿ ಸ್ಲೀಪಿಂಗ್ ಡೋಸ್ ಕೊಡಿ, ನಾನು ಬಂದು ಅಟೆಂಡ್ ಮಾಡ್ತೀನಿ. ಅದ್ ಸರಿ ಸುಲ್ತಾನ್, ಈಕೆ ಯಾವಾಗ್ಲಿಂದ ಹೀಗಾಯ್ತು? ಡಾಕ್ಟರ್ ಸಾಹಬ್, ಒಂದಿನ ರಾತ್ರಿ ರೂಪ ತೆರ ಮಸ್ತಾನ ತೆರಿ ಪ್ಯಾರ ಮೇರ ದೇವಾನ ಉಠೋನ. ಅರೆ ಪೈಲಿ ಬಚ್ಚಕ್ಕೆ ಮಾ ನಿಮ್ದಿಗೆ ಬರ ಕೆಲಸ ಇಲ್ವಾ? ನಮ್ಗೆ ಬೆಂಗೆ ಯಾಕೆ ಎಣ್ಣೆ ಶಾದಿ ಮಾಡ್ಕೋಬೇಕಾಗಿತ್ತು. ಮೇರಿ ಬುಲ್ಬುಲ್ ಮೇರಿ ಸಾಕಿ ರಾಣಿ ಅವರು ಮಲಗಲಿ. ಓ ಬಚ್ಚಾಲೋ ಮಲ್ಕೊಳ್ಳೋದ್ರೊಳಗೆ ನಮ್ದು ಆಸೆ ಮಲ್ಕೊಂಡ್ಬಿಡ್ತಾರೆ. ಬೇವಾಕು ತುಂಬ ಮಾಲೂಮ್ ಮರ ದೋಸ್ತ ಓ ಬೊಮ್ಮನ್ ಓ ಬೋಲ್ಯಾ ಆಜ್ ಹಚ್ಚಿದು ಅಮಾವಾಸ್ಯ ಇದ್ದಾರೆ. ಆಜ್ ರಾತ್ರಿ ನಿಮ್ಮ ಅಣ್ಣನ ಗಟ್ಟಿಯಾಗಿ ನಿಮ್ಮ ಹೆಚ್ಚಿ ಜೊತೆಯೊಳಗೆ ಮಿಲಾಖತ್ ಮಾಡ್ಕೊಂಡ್ರಿ, ಒಳ್ಳೆ ಬೇಟ ಬರ್ತಾನೆ. ಮೇರಿ ಪ್ಯಾರಿ ಮೇರಿ ಬುಲ್ಬುಲ್ ಮೇರಿ ಚಾಂದಿಲಿಕ್ಕೆ ತುಕ್ಕ. ಪಾನಿ ಪೂಜ ಸರಿ ಬೇಕಾ ನಿಮ್ಗೆ ಮನೆ ಕಳೆಕೆ ಆಗಕ್ಕಿಲ್ಲ ದಾದಾ? ನಾಳೆ ನಮ್ದಕ್ಕೆ ಎಕ್ಸಾಮ್ ಇದ್ದಾರೆ. ಫೇಲಾದ್ರೆ ಏನು, ಕಾಸು ಕೊಡೋನು ನಾನಲ್ಲ. ಆಹಾ ದಾದಾ ಅಚ್ಚಿ ಬಾತ್ ಬೋಲ್ರೆ. ಅಚ್ಚಿ ಬಾತ್ ನೈ ಸಚ್ಚಿ ಬಾತ್ ಬೋಲ್ ರೂ ತುಮ್ಲೋ ಸೋಜ ನೀ ತುಮ. ಅರೆ ಅಲ್ಲ ಕ್ಯಾ ಮಿಲ ಕೈಸಾ ಮಿಲ ಮೈ ಕ್ಯಾ ಕರು ಕೈಸಾ ಕರು. ನಮ್ದು ಎಡ್ದಿದ್ದು ನೋ ಆಗ್ಬಿಡ್ತು ಬಾಳ ಆಗ್ಬು ಹೇಳ್ ಮಾಡಿ. ಅಮರ ದೋಸ್ತ ಏನಾ ಖಾಲಿ ಮಾಡ್ತಾನ ಇವತ್ತು ನಿಮ್ನ ಪೂರ್ತ ಖಾಲಿ ಮಾಡ್ಬಿಡ್ತಾನ ಮಾಲಮ್ಮ. ತೂ ಚಟ್ನಿ ಅಜ್ಜಿ ದೋಸ್ತ ಬರಕಿಲ್ಲ. ಮೂರು ನಿಮಿಷ ಇದ್ದಾರೆ ರಾಜಾರಾಮ್ ಗಮ್ 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 ಗೋಡಾರಮ್ ಬೇರೆ ಮೊಬತ್ತೆ ಬೇರೆ ಹೋದ ನಿಮ್ಗೆ ಬುಡ್ಬಿಡ್ತಾರೆ. ಆ
ಆಗ ಅಚ್ಚಿದು ಅಮಾವಾಸ್ಯ ಇದ್ದಾರೆ, ಒಳ್ಳೆ ಬೇಗ ಬರ್ತಾನೆ. ಮೇರೆ ಮೊಬಸ್ ಮೇರೆ ಚಾಂದಿನಕ್ಕೆ ತುಗ್ರ ಆಯ್ತು. ಸರಿ ಸರಿದ್ಯಾ ಊಟ ಊಟನಾ ಊಟ್ಯಾ? ಅರೆ ಬರ್ಲಿ, ಮೈ ಸೇತಲ್ಲಿ ಸುಮಾರು ಗಂಡ ಇದ್ದಾರೆ. ಅರೆ ಅರೆ ಸುಮಾರು ಗಂಡ 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 ಹಿಂಗೆ ನನ್ನ ಎತ್ತಿದ್ದು ತಲೆ ಒಳಗೆ ಶೈತಾನ್ ಸೇರ್ಕೊಂಬಿಟ್ಟಿ. ನಿನ್ನ ಹತ್ತ ಬರಬೇಡ, ನೀ ಹತ್ತ ಬಂದ್ರೆ ಹುಟ್ಟೋ ಮಗಿಗೆ ಕಾಲು ಹಿಂದೆ ಮುಂದೆ ಇರ್ತೈತೆ ಅಂದ್ಬಿಟ್ರು. ಶಹಾಬ್, ನನ್ನ ಬೀಬಿಗೆ ಒಂದ್ ಲಕ್ಕ, ನಾ ಸತ್ತೋದ್ರೆ ಮಣ್ಬಾಡಕ್ಕೆ ಒಂದ್ ಬೇಷ್ಟ, ಇಷ್ಟ್ ಮಾಡ್ಕೊಟ್ಬಿಡಿ ಶಹಾಬ್. ಸರಿ, ಅದೇನಂತ ಚೆಕಪ್ ಮಾಡ್ತೀರಿ? ನಿಮ್ಮಿಂದ ಹೊರಡಿ. ನೀವು ಮಾಡ್ತೀರಿ? ಶಹಾಬ್, ಇದನ್ನ ತಗೊಂಡೋಗಿ. ಅಲ್ಲಕ್ಕೆ ಸರ್ಕಾರ ಡಾಕ್ಟರ್ ಸಾಹಬ್, ನಮಸ್ತೆ ನಮಸ್ತೆ. ಅನಂತ್, ಇನ್ ಒಂದ್ ಗಂಟೆ ನಾನು ಇಲ್ಲಿ ಕೂತಿದ್ರೆ ನನಗೂ ಹುಚ್ಚಿಡಿದ್ ಬಿಡುತ್ತೆ. ಇಷ್ಟು ದಿನ ಆದ್ರೂ ನಿನಗೇನು ಆಗಿಲ್ವಲ್ಲ ಆಶ್ರಯ ಕಣ್ಯ. ಅದ್ ಸರಿ, ಆಕೆ ಬೂತಕ್ಕೆ ಕಾಲು ಹಿಂದೆ ಮುಂದೆ ಇರ್ತೀರಾ? ದೇವಾಲಯ ಇಲ್ಲ ಅಂತ ಪ್ರೂವ್ ಮಾಡಿರುವಾಗ ಇದನ್ನೆಲ್ಲ ಈ ಕಾಲದಲ್ಲಿ ಯಾರು ನಂಬ್ತಾರೆ? ನೋ ನೋ, ಹಾಗೆ ಹೇಳಕ್ಕಾಗಲ್ಲ. ನಮ್ಮ ಎಸ್ಟೇಟ ಲಕ್ಷ್ಮಿ ಅಂತ ಹೋಗ್ಬಿಡಿದ್ಲು, ಅವ್ಳು ಸತ್ತು ಮೋಹಿನಿಯಾಗಿ ಓಡಾಡೋದನ್ನ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ಇಂಪಾಸಿಬಲ್, ನನಗೇನು ನಂಬಿಕೆ ಇಲ್ಲ. ಎಲ್ಲ ರೆಡಿನಾ? ರೆಡಿ ಸರ್. ಓಕೆ ರಾಜಾ, ಸಿ ಅಗೈನ್. ಥ್ಯಾಂಕ್ ಯು. ನನ್ನ ಪೇಷಂಟ್ ಬಗ್ಗೆ ಹಾಗಾಗಿ ಫೋನ್ ಮಾಡಪ್ಪ. ಓಕೆ. ಸಾರ್, ನಮ್ಮ ಡಾಕ್ಟ್ರು ಮಾತನ್ನ ನಂಬೇಡಿ ಸಾರ್, ಭೂತ ಇದೆ. ನೀವು ಭೂತನ ಯಾವಾಗ ನೋಡಿದಿರಾ? ನಾವು ನೋಡಿಲ್ಲ ಸಾರ್. ನೋಡಿರೋರು ಹೇಳ್ತಾರೆ ಭೂತಕ್ಕೆ ಕಾಲು ಹಿಂದೆ ಮುಂದಾಗಿರ್ತದೆ ಸಾರ್. ಈ ಭೂತಿಂದ ದೂರ ಇರ್ಬೇಕಾದ್ರೆ ಒಂದೇ ಉಪಾಯ. ಏನದು? ಬೆಂಕಿ ಕಡ್ಡಿಗಿರಿ, ಭೂತ ಕೂದ್ಲತ್ರ ಹಿಡಿದ್ರೆ ಭೂತ ಮಾಯ ಆಗ್ಬಿಡ್ತಂತೆ ಸಾರ್. ಇನ್ನೊಂದ್ಸಾರಿ ನೀವು ಲಕ್ಷ್ಮಿ ನೋಡಿದ್ರೆ ಕೂದ್ಲಿಗೆ ಕಡ್ಡಿಗಿರ್ಬೇಡಿ, ಆಗ ಭೂತನೋ ಲಕ್ಷ್ಮಿನೋ ಅಂತ. ಡಾಕ್ಟ್ರು ಮಾತನ್ನ ನಂಬೇಡಿ ಸಾರ್, ಭೂತ ಆಗಿದೆ. ನಾನೇನ್ ದೂರ ಮಾಡಿದೆ? ಯಾವಾಗ್ಲೂ
ನಿಮ್ ಜೊತೆನೇ ಇರ್ಬೇಕು ಅಂತ ಆಸೆ. ಆದ್ರೆ ಏನ್ ಮಾಡಿ, ನಾ ಯಾರ ಕಣ್ಗೂ ಬೀಳೋ ಹಾಗಿಲ್ಲ. ಯಾಕ ರಜ ಮಾತಾಡ್ತಾ ಇಲ್ಲ? ನನ್ ಜೊತೆ ಮಾತಾಡಕ್ಕೆ ಭಯನಾ? ನನ್ಗ್ಯಾಕ್ ಭಯ ಲಕ್ಷ್ಮಿ? ಇಷ್ಟೊತ್ತಲ್ಲಿ ಒಬ್ಳೆ ಎಲ್ಲಿಂದ ಬರ್ತಾ ಇದ್ಯಾ? ಅಜ್ಜಿ ಮನೆಗೆ ಹೋಗಿದ್ದೆ. ಹೊಳೆ ದಾಟಿ ಬರೋಷ್ಟರಲ್ಲಿ ಬಸ್ ಹೊರಟೋಗಿತ್ತು. ಸದ್ಯ ನಿನ್ನೆ ಸಿಕ್ತಿದೆಯಲ್ಲ, ಇನ್ನು ನಿಶ್ಚಿಂತೆಯಾಗಿ ನನ್ನ ಜಾಗ ಸೇರ್ಬೋದು. ರಾಜ, ನೀನು ಊರಿಗೆ ಬಂದಮೇಲೆ ನಿಮಗೋಸ್ಕರ ಅಲ್ದು ಅಲ್ದು ತುಂಬ ಸುಸ್ತಾಗಿದೆ. ಈ ಬೆಳದಿಂಗಳ ರಾತ್ರಿಲಾದರೂ ನಿನ್ನ ಜೊತೆ ಸೇರೋ ಅವಕಾಶ ಸಿಕ್ಕಲ್ಲ. ಅಣ್ಣ ಬೇರೆ ಮನೆಯಲ್ಲಿಲ್ಲ, ಏನು ಮಾತಾಡ್ಬೋದು? ಹೊರಡು ರಾಜ, ತುಂಬ ಹೊತ್ತಾಗಿದೆ. ಯಾಕೆ ಹಾಗೆ ಮುಖ ನೋಡ್ತಿದ್ಯಾ? ಹೊರಟು ರಾಜ. ಗಿರಿ, ಭೂತ ಕೂದಲತ್ರ ಹಿಡಿದ್ರೆ ಭೂತ ಮಾಯ ಆಗ್ಬಿಡ್ತಂತೆ ಸಾರ್. ರಾಜ, ಇಷ್ಟು ದೂರ ಬಂದ್ಮೇಲೆ ಮನೆಗೆ ಬಟ್ಟೆ ಹೋಗ್ತಿದೆಯಲ್ಲ, ನನ್ನ ಮನೆವರೆಗೂ ಬಿಟ್ಟು ಹೋಗ್ಬಾರ್ದೆ? ಮನೆವರೆಗೂ ಬರ್ಬೇಕಾ? ಸರಿ, ನೀನು ನಾನು ಬರ್ತೀನಿ. ಸಂಗೀತ
ಕಾಮಾಜಿ ಮಾತಾಡಲ್ಲಪ್ಪ ಓಣನು ಓದಿಕೆ ತಾನು
ಈ ಪರ್ಸೇಶಿ ಭಾಷೆಯನ್ನು ಮಾತಾಡಿದ್ರೆ ನಂಗೆ ಸಹಸಪ್ತಾದ ಕುಪಿಂಡ ನೋಡಿ. ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡಿ. ನೀವ್ಯಾರು? ಏನಾಗ್ಬೇಕು? ಕನ್ನಡ ಕಲಿಯೋದು ಬಹಳ ಸುಲಭ ರೀ. ಸುಲಿದ ಬಾಳೆಯ ಹಣ್ಣಿನಲ್ಲಿ ಕಲಿಬಹುದು. ಮೊದಲು ಕನ್ನಡ ಕಲಿತು ಕರ್ನಾಟಕದಲ್ಲಿ ವ್ಯವಹಾರ ಮಾಡಿ. ನಿಮ್ಮ ಓನರ್ ಹತ್ರ ನಾವು ನರ್ತದ ಬೇಕು. ಹಾ, ನೇತಾಡಿ ನೇತಾಡಿ, ಅಗ್ಗ ತಂದ್ಕೊಡ್ತೀನಿ. ಇಬ್ರು ಚೆನ್ನ ನೇತಾ ಕಳಿ. ನಿಮ್ಮ ಓನರ್ ರುದ್ರಯ್ಯ ಎಲ್ಲಿ? ರುದ್ರಯ್ಯ ನಮ್ಮ ಓನರ್ ಚಿಕ್ ಓನರ್ ಓನರ್ ಸನ್ ಅವ್ರ ಹತ್ರ ಮಾತಾಡಿ. ದೊಡ್ಡಣ್ಣಿಯವ್ರ ಕೆಲಸ ಫಾರಿನಿಂದ ಬಂದವ್ರೆ. ಇವ್ರ ಭಾಷೆ ನನ್ಗೆ ಅರ್ಥ ಆಗಲ್ಲ, ನನ್ನ ಭಾಷೆ ಇವ್ರಿಗೆ ಅರ್ಥ ಆಗಲ್ಲ. ಹಲೋ, ವೆಲ್ಕಮ್. ಹಲೋ, ಐ ಆಮ್ ಮಿಸ್ಟರ್ ಗಣಿ ಅಂಡ್ ದಿಸ್ ಇಸ್ ಮೈ ವೈಫ್. ಹೌದು. ವಿ ಆರ್ ಫ್ರಮ್ ಯುಕೆ. ಐ ಹ್ಯಾವ್ ರಿಸೀವ್ಡ್ ಅ ಲೆಟರ್ ಫ್ರಮ್ ಯರ್ ಫಾದರ್ ಲಾಂಗ್ ಟೈಮ್ ಬ್ಯಾಕ್. ಡ್ಯೂ ಟು ಸರ್ಟನ್ ಸರ್ಕಮ್ಸ್ಟಾನ್ಸಸ್ ಐ ಕುಡ್ ನಾಟ್ ಕಮ್ ಅರ್ಲಿ. ಐ ಆಮ್ ಸಾರಿ ಅಬೌಟ್ ಯುವರ್ ಫಾದರ್ಸ್ ಡೆತ್. ದಿಸ್ ಇಸ್ ದ ಲೆಟರ್. ರಾಜ, ಯಾರಪ್ಪ ಇವರು? ಚಿಕ್ಕಮ್ಮ, ಇವ್ರು ಫಾರಿನಿಂದ ಬಂದ್ಯಾರೆ. ನಮ್ಮ ಹಳೆಯ ಶಕ್ತಿ ಬಂಗಾರ ಮಾರ್ತೀವಿ ಅಂತ ಅಪ್ಪಾಜಿ ಸಹಾಯಕ್ಕೆ ನಿಮ್ಮ ಕಾಗದ ಬರೆದಿದ್ರಂತೆ. ಅದ್ರ ವಿಷಯ ಮಾತಾಡಕ್ ಬಂದ್ಯಾರೆ. ನೋಡಿ ರಾಜ, ನಾನು ಈಗ ಹೇಳ್ತಾ ಇದ್ದೀನಿ ಅಂತ ತಿಳ್ಕೋಬೇಡ. ಆ ಎಸ್ಟೇಟ್ನ ಮಾರೋದು ನನಗೇನು ಸ್ವಲ್ಪನೂ ಇಷ್ಟ ಇಲ್ಲ. ಯಾರು ಚಿಕ್ಕಮ್ಮ? ಪಿತ್ರಾರ್ಜಿತ ಆಸ್ತಿ ಮಾರೋದು ಒಳ್ಳೇದಲ್ಲ ಅಂತ ನನಗನ್ಸುತ್ತೆ. ಅದು ಅಲ್ಲದೆ ಅದನ್ನು ಮಾಡಬೇಕು ಅನ್ಕೊಂಡಾಗೆಲ್ಲ ಏನಾದ್ರೂ ಒಂದು ಅನಾಹುತ ಆಗ್ತಾನೇ ಇದೆ. ಅದೆಲ್ಲ ಮೂಢನಂಬಿಕೆ ಚಿಕ್ಕಮ್ಮ. ಅಪ್ಪಾಜಿ ಮಾತು ಕೊಟ್ಬಿಟ್ಟಿದ್ದಾರೆ. ಅದು ಅಲ್ಲದೆ ನಮಗಿರೋ ಆಸ್ತಿನ ಮೇಂಟೈನ್ ಮಾಡೋಕ್ಕಾಗಲ್ಲ. ಇನ್ನು ಹಳೆ ಎಸ್ಟೇಟ್ ಬಂಗ್ಲಲ್ಲಿ ಯಾಕೆ ಬೇಕು? ಕೊಟ್ಬಿಡೋಣ ಬಿಡಿ. ಏನೋ ಅಪ್ಪ, ನನ್ನ ಮನಸ್ಸು ತೊಟ್ಟನ್ನು ಹೇಳಿದೆ. ಇದ್ರ ಮೇಲೆ ನಿನ್ನ ಇಷ್ಟ. ಒಟ್ಟಿನಲ್ಲಿ ಈ ಮನೆತನದ ಗೌರವಕ್ಕೆ ಕಳಂಕ ಬರಬಾರ್ದು, ಅದೇ ನನ್ನ ಆಸೆ. ಕಳಪ, ಇವ್ರನ್ನ ಕರ್ಕೊಂಡು ಹಳೆ ಎಸ್ಟೇಟ್ ಬಂಗ್ಲಾ ತೋರಿಸ್ಕೊಂಬ. ಇವ್ರನ್ನ ನಾನ್ ಜೊತೆ ಕರ್ಕೊಂಡು ಹೋಗೋದಾ? ನೀವಿದ್ರೆ ಇಂಗ್ಲಿಷ್ ನಲ್ಲಿ ಫಸ್ಟ್ ಫಸ್ಟ್ ಅಂತ ಜಮಾಯಿಸಿ ಬಿಡ್ತೀರಿ ನನಗೆ. ಕಮಾನ್ ಮಿಸ್ಟರ್ ಗಣಿ, ಐ ವಿಲ್ ಶೋ ಯು. ಓಕೆ, ಕಮಾನ್ ಡಾರ್ಲಿಂಗ್. Go inside and have a look. Okay, thank you. Thank Alaba. You. Huh? Thank you very much. Thank you very much.
ಹಾಗೆ ಕಣ್ಮುಚ್ಕೊಂಡಿರು. ಈಗ ನೀನ್ ಕಣ್ಣು ಬಿಡು ರಾಜಾ, ಇದು ತುಂಬಾ ಚೆನ್ನಾಗಿದೆ. ಲಕ್ಷ್ಮಿ, ಈ ಚೈನು ನಮ್ಮಿಬ್ಬರು ಪವಿತ್ರ ಪ್ರೇಮದ ಸಂಕೇತ ರಾಜಾ. ಅತ್ತರೆ ಲಕ್ಷ್ಮಿ, ಈ ಲಾಕೆಟ್ ಒಳಗೆ ಏನಿದೆ ಅಂತ ನೋಡ್ತೀಯಾ? ಏನಿದೆ? ಈ ನಿನ್ನ ಮುದ್ದಾದ ಮುಖ ಜೊತೆಲಿ ನಿನ್ನ ಈ ಹೃದಯದ ರಾಜ. ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಿಳ್ಕೋಬೇಕು. ಆ ಎಸ್ಟೇಟ್ನ ಮಾರೋದು ನನಗೇನು ಸ್ವಲ್ಪನೂ ಇಷ್ಟ ಇಲ್ಲ. ಚಿಕ್ಕಮ್ಮ, ಈ ಬಟನ್ ನಮ್ಮ ಅಪ್ಪಾಜಿ ಕೊಡಂತಾನೆ? ಹೌದು, ಇದು ನಿಮಗೆಲ್ಲಿ ಸಿಕ್ತು? ನಮ್ಮ ಹಳೆ ಎಸ್ಟೇಟ್ ಬಂಗ್ಲೆಯಲ್ಲಿ. ಜೀಪ್ ಮರದ ಡಿಕ್ಕಿ ಹೊಡೆದ ಅಪ್ಪಾಜಿ ಸತ್ರು ಅಂದಮೇಲೆ ಈ ಬಟನ್ ನಮ್ಮ ಆ ಬಂಗ್ಲೆಯಲ್ಲಿ ಬಿದ್ದಿರೋ ಕಾರಣ ಏನು? ನನಗನ್ಸುತ್ತೆ ಚಿಕ್ಕಮ್ಮ, ಅಪ್ಪಾಜಿ ಜೀಪ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿಲ್ಲ, ಯಾರೋ ಅವ್ರನ್ನ ಕೊಲೆ ಮಾಡಿರ್ಬೇಕು. ಕೊಲೆ? ರಂಗಪ್ಪನ ಮೇಲೆ ಕಣ್ಣಿಟ್ರೆ ನಿಜ ಏನಂತ ಗೊತ್ತಾಗ್ಬೋದು. ಹೇಳ್ಕೊಳಕ್ಕೊಂದೂರು ತಲಮ ಒಂದು ದೂರು ಮರಣಕ್ಕೆ ಬೂಂತಾಯಿ ಮಂಚ ಕೈಗಳು ಬೂಟ್ ನೆಂಜೆ ನಕ ನಕ್ ತಗುಲ್ ಗಂಜೆ ನಕ್ 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 ತಗುಲ್ ಗಂಜೆ ಪ್ರಪಂಚ. ಪಾಣೆ ಮರಿ ಅಲ್ಲಿದು ಐದು ಆಳ್ದು ಬರ ಯಾವನ ಕುಡಕಲ ಮಗ ಬೇರ್ ಸಮೇತ ಕೂಳು ಬಿಡಿದೀನಿ ನಾನು, ಗೊತ್ತೇನಾ? ತಮಾಷೆ ಮಾಡಿದ್ದೀನಿ, ಕಿತ್ತರೆ ಹಾಗೆ ಬೇರ್ ಸಮೇತ ಕಿತ್ತಾಕ್ಬಿಡ್ತೀನಿ. ಈಗ ರಸ್ತೆಯಲ್ಲಿ ಬಿದ್ದಿದ್ಯಲ್ಲ, ಕಾರೋ ಜೀಪೋ ಮೈ ಮೇಲೆ ಹಾಕ್ಬಿಟ್ರೆ ಯಾರು ಏನ್ ಮಾಡಕ್ಕಾಗತ್ತೆ? ಏನ್ ಮಾಡಕ್ಕಾಗತ್ತೆ? ಪ್ರಯಾಣ ಹೋಗುತ್ತೆ, ಹೋಗಿ ಬಿಡಿ, ಪ್ರಯಾಣ ತಾನೇ ಹೋಗುತ್ತೆ. ಸೌಕರ್ಯ ಈ ಪ್ರಯಾಣ ಇದೆ ನೋಡಿ, ಮೂರು ಕಾಸಿನ ಬೆಲೆ ಇಲ್ಲ ಸೌಕರ್ಯ ಈ ಪ್ರಯಾಣಕ್ಕೆ. ಗಿರ್ವಿ ಅಂಗಡಿಗೆ ಹೋಗಿ ಕೇಳಿದ್ರೆ ಲೋಟ ತಗೊಂಬ, ಪಾತ್ರೆ ತಗೊಂಬ, ತಟ್ಟೆ ತಗೊಂಬ, ಚಿನ್ನ ತಗೊಂಬ, ಬೆಳ್ಳಿ ತಗೊಂಬ ಅಂತ. ಈ ನಮ್ಮ ಪ್ರಯಾಣ ತಗೊಂಡೋಗಿ ಗಿರ್ವಿ ಇಟ್ಕೊಂಡ್ರೆ
ಕುತ್ತಿಗೆ ಹಿಡಿದು ರೂಮಿಂದ ಆಚೆ ತರ್ತಾರೆ. ಪ್ರಾಣಕ್ಕೆ ಮೂರು ಕಾಸಿನ ಬೆಲೆ ಇಲ್ಲ, ಗೊತ್ತೇನಾ? ನಮ್ಮ ಪಾತ್ರ ರಂಗಪ್ಪ, ನೀನು ಹೊಟ್ಟೆಯವಳು ಪರಮಾತ್ಮ ಸೇರ್ಕೊಂಡ ಅದಕ್ಕೆ ಹೀಗೆ ಅರ್ಥ ಇದೆಯಾ? ಹೇಳ ಮೇಲಕ್ಕೆ ನೀನು ಎಲ್ಲಿ ಹೋಗ್ಬೇಕು ಅಲ್ಲಿಗೆ. ನಾನು ಹೇಳದ ಕಡೆ ಕರ್ಕೊಂಡು ಹೋಗ್ತಾರೆ. ಓ, ಎಲ್ಲಿಗೆ ಅಂದ್ರೆ ಕರ್ಕೊಂಡು ಹೋಗು. ದೂರ ಆಯ್ತು, ಮಸಾಣ ಕರ್ಕೊಂಡು ಹೋಗಿ. ಮಸಾಣೆ ತಾನೆ? ಹ್ಮ್, ಅಲ್ಲಿಗೆ ಕರ್ಕೊಂಡು ಮಸಾಣ ಕರ್ಕೊಂಡು ಹೋಗ. ಸಾವುಕಾರ, ಮಸಾಣಕ್ಕೆ ಹೋಗೋವರೆಗೂ ಪೆಟ್ರೋಲ್ ಸಾಕಾಗ್ತದ? ಸಾಕಾಗುತ್ತೆ, ನೀವು ತುಂಬ ಕೂತ.
ಎತ್ತಿಕೊಂಡು ಸುತ್ತಿ ಸುತ್ತಿ ಹಾರಾಡ್ತೀನಿ, ಮುತ್ತಿನಂಥ ಹೆಂಡತಿ ಎಂದು ಊರ್ ಹೇಳ್ತೀನಿ. ನಿನ್ನ ಎತ್ತಿಕೊಂಡು ಸುತ್ತಿ ಸುತ್ತಿ ಹಾರಾಡ್ತೀನಿ, ಮುತ್ತಿನಂಥ ಹೆಂಡತಿ ಎಂದು ಊರ್ ಹೇಳ್ತೀನಿ. ವೇಷ ಹಾಕೋ ನಿನ್ನ ಆಟ ಸಾಗದಿಲ್ಲ ರೇ, ಎಲ್ಲೇ ಹೋದ್ರು ಮಲ್ಲಿ ಮದುವೆ ಆಗ್ತೀನಲ್ಲ. ನಾನು ಎಲ್ಲ ಬಲ್ಲೆನು, ಅರೆ ನಿನ್ನ ಬಲ್ಲೆನು, ನಾನು ಎಲ್ಲ ಬಲ್ಲೆನು, ಅರೆ ಹಳ್ಳಿ ದಿಳ್ಳಿ ಗಲ್ಲಿ ಎಲ್ಲ ಸೇರಿ ಬಂದೆನು. ನೋಡು ನನ್ನನು ನೀ ತೆರೆದು ಕಣ್ಣನು, ಕಟ್ಟು ಮಸ್ತಮ್ಮಯ್ಯ ನಿಂಗೆ ಮೀಸಲಿಟ್ಟೆನು. ನೋಡಿ ನಿನ್ನನು ನಾ ಮಾರುದೆನು, ಅರೆ ತಾಳಿ ಕಟ್ಟಲು ನಾ ಓಡಿ ಬಂದೆನು. ಲಕ್ಷ್ಮಿ, ಎಷ್ಟು ಸುಲಭವಾಗಿ ಲಾಕೆಟ್ನ ಬಿಸಾಕ್ತಿದೆ. ನನ್ನ ಹೃದಯದಲ್ಲಿ ಶಾಶ್ವತವಾಗಿರೋ ನಿನ್ನನ್ನ ನನ್ನಿಂದ ಬಿಸಾಕಕ್ಕಾಗ್ತಿಲ್ವೇ? ಯಾವನೇ ನೀನು, ನನ್ನ ಹೆಸರು ಲಕ್ಷ್ಮಿ ಅಲ್ಲ, ಮಲ್ಲಿ. ಮಲ್ಲಿ ಹೆಸರು ಬದಲಾಯಿಸ್ಕೊಂಡು ಯಾರಿಗೂ ಮೋಸ ಮಾಡ್ಬೇಕು ಅಂತ ಇದೆಯಾ? ಪತಿ ಮರ್ವಾದೆಯಿಂದ ಮಾತಾಡೋ, ನಾನೇನು ಯಾರಿಗೂ ಮೋಸ ಕೆಲಸ ಮಾಡಿಲ್ಲ. ಸುಳ್ಳು ಹೇಳ್ತಾ ಇದೆಯಾ? ನಿನ್ನನ್ನ ನಂಬಿ, ನಿನ್ನ ಪ್ರೀತಿಸಿ, ಏನೇನೋ ಕನಸು ಕಾಣ್ತಾ ಇರೋ ನಿನ್ನ ರಾಜನಿಗೆ ಮೋಸ ಮಾಡಿಲ್ಲ? ಯಾಕೆ ಕಣ್ಣಿಗೆ ಮಣ್ಣರಿಸಿ ನಾಟಕ ಆಡ್ತಾ ಇದೆಯಾ ಹೇಳು ಲಕ್ಷ್ಮಿ, ಹೇಳು.
ಈ ಬೊಟ್ಟಿ ಐದ ನನ್ನ ತಂಗಿ ಕೈಡ್ದು ಹೇಳ್ಬಿಟ್ಟವ್ನು. ನಮ್ಮವ್ರಂಗೆ ಸಾಕೊಂಡು ನಮ್ಮ ಹುಡುಗಿ ಕೈಡ್ ಹೇಳಿದ್ಯಾ? ಆಯ್ತಾ, ಇವಳು ನಿಮ್ ಹುಡುಗಿ ಅಲ್ಲ, ನನ್ನ ಲಕ್ಷ್ಮಿ, ನನ್ನ ಲಕ್ಷ್ಮಿ. ಇನ್ನೊಂದ್ ಕಿತಾನ ಮಟ್ಟಿತ ಕಾಲ್ ಮಾಡಿದ್ರೆ ನಿನ್ ತಲೆ ಇರಕ್ಕಿಲ್ಲ. ಬೇಕು ರಂಗಪ್ಪ, ನನಗ್ ನಿಜ ಏನು ಅಂತ ಗೊತ್ತಾಗಬೇಕು. ಯಾವ ಕುಂಟನ್ ತರ ನಾಟಕ ಆಡ್ತಾ ಇದೀಯ? ನಮ್ಮಪ್ಪಾಜಿ ಸತ್ತಿದ್ ಹೇಗೆ? ನಮ್ಮಪ್ಪಾಜಿ ಕೊಟ್ಟನ್ ಬಟನ್, ನಿನ್ ತಂಗಿ ನಾನು ಕೊಟ್ಟಿದ್ ಚೈನ್, ಎರಡು ನಮ್ಮ ಹಳೆ ಬಂಗ್ಲೆಯಲ್ಲಿ ಬಿದ್ದಿತ್ತು. ಹೇಳು ನೀನೇನ ನನ್ನ ಹತ್ರ ಮುಚ್ಚಿಡ್ತಾ ಇದೀಯ ರಂಗಪ್ಪ? ಸತ್ಯ ಏನು ಅಂತ ಗೊತ್ತಾಗಬೇಕು. ನಿನ್ನ ನಮ್ಮ ಕಷ್ಟ ಅಂತ ತಿಳ್ಕೊಂಡಿದ್ದೆ. ಈ ರೀತಿ ಉಪ್ಪಿನ ಮನೆಗೆ ದ್ರೋಹ ಬಗ್ಗೆ ಅನ್ಕೊಂಡಿದ್ದೀಯ. ನನಗ್ ಮೋಸ ಮಾಡಿ ನಿನ್ ಹೊಡವಟ್ ತಂಗಿ ಲಕ್ಷ್ಮಿನ ಲಂಬಾಣಿ ಗುಪ್ಪು ತಗೊಂಡು ಸೇರ್ತಿದ್ಯಲ್ಲ, ಇನ್ನಂತ ನೀಚನ್ನ ನೋಡ್ಲಿಲ್ಲ. ಹಂಗನ್ಬೇಡಿ ಕಣಿ, ಹಂಗನ್ಬೇಡಿ. ಯಾವ ವಿಷಯನ ನಾನು ಹೇಳಬಾರದು ಅಂತ ಮುಚ್ಚಿಟ್ಟಿದ್ನೋ ಆ ವಿಷಯನ ನನ್ನ ಬಾಯಿಂದಾನೆ ಹೇಳೋಂಗ್ ಮಾಡ್ಬಿಟ್ರಿ ನೀವು ಕಣಿ. ದೊಡ್ಡ ದನಿಗಳು ದಿನಾಗ್ಲೂ ಬೇಟೆಗೆ ಹೋಯ್ತಾ ಇದ್ದಿದ್ದು ಪ್ರಾಣಿಗಳನ್ನ ಬೇಟೆ ಆಡಕ್ಕಲ್ಲ ಕಣಿ, ಹೆಣ್ಣುಗಳನ್ನ ಬೇಟೆ ಆಡಕ್ಕೆ. ಅವತ್ತು ಅವರು ಬ್ಯಾಟೆಗೆ ಉಂಟಾಗ ನೋಡ್ಕೊಂಡು ಅಲ್ವೇನೋ ಓಡ್ಸೋದು. ನಾ ಏನ್ ಮಾಡಿಬಿಟ್ಟೆ, ಮಳೆ ಚಕ್ರ ಉತ್ಕೊಂಡ್ಬಿಟ್ಟಿರ್ಬೇಕು. ಒಂದ್ ನಿಮಿಷ ನೋಡ್ತು. ಲಕ್ಷ್ಮಿ ಚಕ್ರ ಉತ್ಕೊಂಡ್ಬಿಟ್ಟೆ ಓದಿ ಆಕಡೆ ತಳ್ಳು ನೀನು. ನೀನು ಉದ್ದಾರ ಹೋಗಿ ಮನೆಯಾಗಿರೋ
ನಾನು ಒತ್ತಾರೆ ಬರ್ತೀನಿ. ನೆಂದು ಬಿಟ್ಟಿದ್ಯಾ? ತಗೋ ಬೆಚ್ಚಗೆ ಮಾಡ್ಕೊಂಡು ಹೋಗು. ಸರಿ ಬಿದ್ದೆ. ಬೆಳಗ್ಗೆ ಬರ್ತೀನಿ ಅಂತ ತಾನೇ ಹೇಳ್ದ? ಇವನ್ ಹೇಳೋದೊಂದು ಮಾಡೋದೊಂದು. ಇರು ಬಂದೆ. Thank you.
ದಯವಿಟ್ಟು ಹೊಂಟೋಗ್ಬಿಡಿ. ಲಕ್ಷ್ಮಿ, ನಾನಿಲ್ಲಿ ಶಾಶ್ವತವಾಗಿರೋ ಬಂದಿಲ್ಲ, 10 ನಿಮಿಷ ಆಮೇಲೆ ನೀನು ಇರು ಅಂದ್ರೂ ಇರಲ್ಲ. ಬೇಡಿ ಸೌಕರ್ಯ, ದಯವಿಟ್ಟು ಹೊಂಟೋಗ್ಬಿಡಿ. ನಿಮ್ ಕೈ ಮುಗಿತೀನಿ, ನನ್ ಬಿಟ್ಬಿಡಿ ಸೌಕರ್ಯ. ಸಾವುಕಾರ್ರೆ, ದಯವಿಟ್ಟು ಹೊಂಟೋಗ್ಬಿಡಿ. ಇನ್ನೊಂದು ಹೆಜ್ಜೆ ಮುಂದೆ ಇಟ್ರೆ ಆಮೇಲೆ ಆಮೇಲೆ ಇಷ್ಟು ಬಿರನ್ ಮಾಡ್ಬಿಟ್ಯಾ? ಅಯ್ಯೋ, ದಣಗಳ್ ನನ್ನ ಹಿಡ್ಕೊಂಡು ಲಕ್ಷ್ಮಿ ಲಕ್ಷ್ಮಿ ಅಂತಿದ್ರು, ಆಮ್ಯಾಕೆ ನೀವು ಹೋಗು ಅಂತ ಸುಮ್ಕ ಕಳ್ಸ್ಬಿಟ್ರು. ಜೀಪ್ನಾಗ ಹಾಕೊಂಡು ಮರಕ್ಕೆ ಡಿಕ್ಕಿ ಹೊಡ್ಸಿ ಅವ್ರು ಸತ್ತೋದ್ರು. ನನ್ನ ಕಾಲು ಮುರಿದೋಯ್ತು ಅಂತ ಊರಾಗೆಲ್ಲ ಪುಕಾರೆ ಬಿಸ್ಬಿಟ್ಟೆ ನಾನು. ದೇವ್ರಂಗಿದ್ದ ನಿಮ್ಮ ತಂದೆಯವ್ರನ್ನ ನನ್ನ ತಂಗಿ ಕೊಂದುಬಿಟ್ಲು. ಇಂಥವಳನ್ನ ನೀವು ಕೈ ಹಿಡಿದು ನಿಮ್ಮ ಮನೆ ಸೊಸೆ ಮಾಡ್ಕೊಳ್ಳೋದು ಮಾ ಪಾಪ ಅಂತ ತಿಳ್ಕೊಂಡು ಅವಳು ಸತ್ತೋದ್ಲು ಅಂತ ನಿಮಗೆಲ್ಲ ಕಟ್ಟಕತೆ ಹೇಳ್ಬಿಟ್ಟೆ ಬುದ್ಧಿ. ಅವಳು ಯಾರ ಕಣ್ಣಿಗೂ ಬೀಳದೆ ಇರಲಿ ಅಂತ ಲಂಬಾಣಿಗರ ಗುಂಪಿಗೆ ನಾನೇ ಅವಳನ್ನು ಸೇರಿಸ್ಬಿಟ್ಟೆ. ಅವಳೇನಾದರೂ ನನ್ನ ನೋಡಬೇಕು ಅಂದರೆ ರಾತ್ರಿ ಬಿಳಿ ಸೀರೆ ಉಟ್ಕಂಬ, ಯಾರಾದರೂ ನೋಡಿದ್ರೆ ಮೊಯಿನಿ ಥರ ನಟನೆ ಮಾಡು ಅಂತ ನಾನೇ ಹೇಳಿದೆ ಬುದ್ಧಿ. ಒಂದಿನ ರಾತ್ರಿ ನೀವು ಕಾರ್ನಾಗ ಬರ್ತಾ ಇದ್ದಾಗ ಲಕ್ಷ್ಮೀನ ನೀವು ನೋಡ್ಬಿಟ್ರಿ, ಅವಳು ನಿಮ್ಮ ತಾವು ಮೊಯಿನಿ ಥರ ಆಟ ಆಡಿ ನಿಮ್ಮ ಕಣ್ಣು ತಪ್ಪಿಸ್ಬಿಟ್ರು. ರಾತ್ರಿ ಹೊತ್ತು ರಾಮಾಯಣ ಮಗಳು ಹುಚ್ಚಿಯಾಗಿ ಅಲಿತಾ ಇರೋ ಸಮಯ ನೋಡಿ ಲಕ್ಷ್ಮೀ ಬಂದು ನಾನು ನೋಡ್ಕೊಂಡು ಹೋಗ್ತಾ ಇದ್ರು. ಇದು ನಿಜವಾಗಿ ನಡೆದ ಕತೆ. ನನ್ನ ತಂಗಿ ಭವಿಷ್ಯ ಬಾಳು ಎಲ್ಲ ನಿಮ್ಮ ಕೈನಾಗೈತೆ. ಈ ಜನ ಯಾಕೆ ಬೇಕಡಿ ರಂಗಪ್ಪ, ನೀನು ಮೊದಲಾಗ ಲಕ್ಷ್ಮಿ ಕರ್ಕೊಂಬ. ಹ್ಮ್
ಮುನಿಯಮ್ಮ ಇಲ್ಲಿ ಯಾರಾದ್ರೂ ಒಳಗೆ ಓಡ್ ಬಂದ್ರ? ಒಳಗಡೆನ ಇಲ್ವಲ್ಲ ಚಿಕ್ಕಣೆ, ಕರೆಂಟ್ ಹಾಕುವಂತ ದೀಪ ಹಾಕಿಸ್ಕೊಂಡು ಒಳಗಡೆ ದೀಪ್ತಾನೆ ಬರ್ತಾ ಇದ್ದೀನಿ. ಕೋಟು ಹ್ಯಾಟು ಕೈಲೊಂದು ತಂದಿಟ್ಕೊಂಡು ಯಾರು ಒಳಗೆ ಬಂದ್ರು, ನೀವೇನ ನೋಡಿದ್ರ? ಲಾಂಗ್ ಕೋಟು ಹ್ಯಾಟು ಕೈಲ್ ಗನ್ನು ನೋಡ್ಲಿಲ್ವಲ್ಲಪ್ಪ. ಕೋವಿ ತಗ್ಲಾಕಿದ ಮೇಲೆ ಬಿದ್ದೋಗಿದೆ, ಸರಿ ಮಾಡ್ಬೇಕು ಅಂದ್ರಲ್ಲ. ಹೋಗಿ ಸರಿ ಮಾಡಿ. ಆಯ್ತು. ಯೌವನದ ದಾಹಕ್ಕೆ ನೀನೇ ನನ್ನ ಕೊಲೆ ಮಾಡ್ತೀನಿ? ಯಾಕೆ ನನ್ನ ಕೊಲೆ ಮಾಡ್ತೀನಿ? ಇಲ್ಲ, ಈ ರೀತಿ ಅನ್ಯಾಯವಾಗಿ ನನ್ನ ಮೇಲೆ ಅಪವಾದ ಹೊರಿಸಿ ನನ್ನ ಚಿತ್ರಹಿಂಸೆ ಮಾಡಬೇಡಿ. ನನ್ನ ಮನಸಾರ ಪ್ರೀತಿಸ್ತಿದ್ದ ಮಾದೇಗೌಡನ ದೂರ ಮಾಡಿ ನಿಮ್ಮನ್ನು ಕೈ ಹಿಡಿದಿದ್ದೆ. ಹಾಗಿರುವಾಗ ನಾನು ನಿಮ್ಮನ್ನು ಕೊಲೆ ಮಾಡಿಸ್ತೀನ? ಇಲ್ಲ, ಖಂಡಿತ ಇಲ್ಲ. ನಾನು ನಿಮ್ಮನ್ನು ಕೊಲೆ ಮಾಡಿಸಿಲ್ಲ. ನಾನು ನಿಮ್ಮನ್ನು ಕೊಲೆ ಮಾಡಿಸಿಲ್ಲ. ಮಾರೆ ಕೊಡ್ರಿ, ನಮ್ಮಿಬ್ಬರನ್ನ ಯಾಕೆ ಇಲ್ಲಿ ಕೂಡ ಹಾಕಿದ್ದೀರಾ? ನೋಡ್ರಂಗಪ್ಪ, ಕೊಲೆ ಮಾಡಿದವಳು ಮಾಡಿದ ಕೊಲೆನ ಮುಚ್ಚಿಟ್ಟು ಕುಂಟನಾಗಿ ನಡೆಸೋರು, ನ್ಯಾಯವಾಗಿರಬೇಕಾಗಿತ್ತು ಜೈಲಿನಲ್ಲಿ. ಪೊಲೀಸ್ನವರು ಕಣ್ಣಿಗೆ ಬೀಳದೇ ಇರಲಿ ಅಂತಲೇ ನಾನು ನಿಮ್ಮನ್ನ ಭದ್ರವಾಗಿ ಇಲ್ಲಿ ಕೂಡ ಹಾಕಿರೋದು. ಅದರಿಂದ ನಿಮಗೇನು ಲಾಭ? ಲಾಭ
ಅದಿಲ್ಲದೆ ಯಾರು ಏನು ಮಾಡೋದಿಲ್ಲ. ಇವರನ್ನ ಭದ್ರವಾಗಿ ನೋಡು. ಆಯ್ತು ಬುದ್ಧಿ. Thank you.
ನೀನು ಇಲ್ಲಿಗೆ ಯಾವಾಗ ಬರ್ತೀಯೋ ಅಂತ ಕಾಯ್ತಾ ಇದ್ದೆ. ಇವತ್ತು ನಿನ್ನ ರಕ್ತ ಹಿರಿದೆ ಬಿಡೋದಿಲ್ಲ. ಈ ಜಾಗದಲ್ಲಿ ತಾನೇ ನಿನ್ನ ನನ್ಕೊಂದಿದ್ದು ಹೇಳು. ಯಾಕೆ ನಾನು ಅನ್ಕೊಂಡಿದ್ದು ಹೇಳ್ದೆ ಹೇಳುವೋ? ಕೊಲ್ಬೇಡ, ನನಗೆ ಕೊಲ್ಬೇಡ, ನಿಜ ಏನು ಅಂತ ಹೇಳ್ತೀನಿ. ನಾನು ತುಂಬಾ ಪ್ರೀತಿಸ್ತಾ ಇದ್ದೆ. ಮದುವೆ ಆಗೋದಾದ್ರೆ ಅವಳನ್ನೇ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದೆ. ಆದ್ರೆ ನೀನು ಅವಳಪ್ಪನಿಗೆ ದುಡ್ಡಾಸೆ ತೋರಿಸಿ ಬಲವಂತವಾಗಿ ಎರಡನೇ ಮದುವೆ ಮಾಡಿಕೊಂಡೆ. ಲಲಿತಾ ಇಲ್ಲದ ಬಾಳು ನನಗೆ ಶೂನ್ಯ ಅನ್ನಿಸ್ತು. ಮದುವೆ ಆಗಿಯೂ ಕೂಡ ಅವಳು ಸುಖವಾಗಿಲ್ಲ ಅಂತ ಗೊತ್ತಾಯ್ತು. ಮದುವೆ ಆದ ಮೊದಲನೇ ವರ್ಷದ ದಿವಸ ನೀನು ಬೇಟೆಗೆ ಅಂತ ಹೋಗಿದ್ದಾಗ ಅವಳನ್ನು ಹೇಗಾದರೂ ಮಾಡಿ ಹೊಲಿಸ್ಕೋಬೇಕು ಅಂತ ನಿನ್ನ ಮನೆಗೆ ಬಂದೆ. ಇಷ್ಟೊತ್ತಿನಲ್ಲಿ ಯಾಕೆ ಬಂದೆ? ನಿನ್ ಮದ್ವೆ ಆಗೊಂದು ವರ್ಷ ಆಯ್ತಲ್ಲ, ಯಾವ ರೀತಿ ಸುಖ ಪಡ್ತಾ ಇದೆಯಾ ಅನ್ನೋದನ್ನ ನೋಡ್ಕೊಂಡು ಹೋಗ್ಬಂದೆ. ನನ್ ಸುಖ ಕಟ್ಕೊಂಡು ನಿನ್ಗೇನಾಗ್ಬೇಕಿದೆ? ಲಲಿತಾ, ನಿನ್ನ ಬಗ್ಗೆ ಎಷ್ಟು ಆಶಾಗೋಪುರ ಕಟ್ಕೊಂಡಿದೆ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ಆದ್ರೂ ಬಲವಂತಕ್ಕೋಸ್ಕರ ಒಬ್ಬ ಬೇಟೆಗಾರನ ಮದ್ವೆ ಮಾಡಿಕೊಂಡು ನಿನಗೆ ನೀನೇ ದ್ರೋಹ ಮಾಡ್ಕೊಂಡೆ. ಮದ್ವೆ ಅನ್ನೋದು ನಮ್ಮಿಷ್ಟದಂತೆ ನಡೆಯೋದಲ್ಲ, ಅದು ಏಳೇಳು ಜನ್ಮದ್ದು. ಮದುವೆ ಅನ್ನೋ ಮೂರಕ್ಷರ ಕೇವಲ ಏಳು ಜನ್ಮದ್ದು, ಆದ್ರೆ ಮನಸ್ಸು ಅನ್ನೋದು ಜನ್ಮ ಜನ್ಮಾಂತರದ್ದು ಗೊತ್ತಾ? ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ದಾಟಿ ಕುತ್ತಿಗೆಯಲ್ಲಿ ಮೂರು ಗಂಟು ಹಾಕಿಕೊಂಡಿರೋ ಈ ತಾಲಿ ಹೆಣ್ಣಿಗೆ ಪವಿತ್ರವಾದ ಬೇಲಿ ಇದ್ದಾಗೆ. ಯಾವ ಕೆಟ್ಟ ಕಣ್ಣು ಬೀಳದೆ ಇರಲಿ ಅಂತಲೇ ಇದನ್ನ ಹಳದಿ ದಾರದಲ್ಲಿ ಕಟ್ಟೋದು. ತಾಳಿ ಅಪ್ರಾಲ್ ಕಾಲ್ಸೋಲ ಚಿನ್ನಕ್ಕೂ ಹತ್ತು ಪೈಸಾ ದಾರಕ್ಕೂ ಇಷ್ಟೊಂದು ಮಹತ್ವ ಕೊಡ್ತಿದ್ಯಾ? ಚಿನ್ನಕ್ಕೆ ಬೆಲೆ ಇಲ್ಲದೇ ಇರ್ಬೋದು, ಆದ್ರೆ ಅದನ್ನ ಕಟ್ಕೊಂಡಿರೋ ಮುಹೂರ್ತಕ್ಕೆ ಬೆಲೆ ಕೊಡಲೇಬೇಕು. ನೋಡು, ಹೆಣ್ಣಿಗೆ ತಾಲಿ ಕಟ್ಟೋದು ಒಂದೇ ಸಲ, ಕಿತ್ತಾಕೋದು ಒಂದೇ ಸಲ, ಮರ್ಯಾದೆ ಹೊರಟವು. ಹೆಣ್ಣಿಗೆ ತಾಲಿ ಕಟ್ಟೋದು ಒಂದೇ ಸಲ, ಕಿತ್ತಾಕೋದು ಒಂದೇ ಸಲ, ಹೆಣ್ಣಿಗೆ ತಾಳಿ ಕಟ್ಟೋದು ಒಂದೇ ಸಲ, ಕಿತ್ತಾಕೋದು ಒಂದೇ ಸಲ, ಹೆಣ್ಣಿಗೆ ತಾಳಿ ಕಟ್ಟೋದು ಒಂದೇ ಸಲ, ಕಿತ್ತಾಕೋದು ಒಂದೇ ಸಲ. ಆ ಕೋಪದಲ್ಲಿ ನಾನು ಬರ್ತಿದ್ದಾಗ ನೀನು ಲಕ್ಷ್ಮಿನ ಅಪ್ಪಿಸ್ಕೊಂಡು ಹೋಗುದು ನೋಡಿ. ತನ್ನ ಗಂಡಾನೇ ಸರಸ್ವ ಅಂತ ತಿಳ್ಕೊಂಡಿರೋ ಲಲಿತನಿಗೆ ದ್ರೋಹ ಮಾಡ್ತಿರೋದಲ್ಲದೆ ಊರ ಹೆಣ್ಮಕ್ಕಳನ್ನೆಲ್ಲ ಕೆಡಿಸ್ತಿರೋ ನಿನ್ ನೋಡಿ ನನಗೆ ನಿನ್ನ ಮೇಲಿದ್ದ ದ್ವೇಷ ಎಂದು ಹೆಚ್ಚಾಯ್ತು. ನಿಮ್ಮನ್ನೇ ಹಿಂಬಾಸ್ಕೊಂಡು ಬಂದೆ. ಲಕ್ಷ್ಮಿ ಸತ್ಕತ್ತಿ ನನ್ನ ಕಾಲತ್ರ ಬಂದ್ಬಿತ್ತು. ಹೆಣ್ಣಿಗೆ ತಾಳಿ ಕಟ್ಟೋದು ಒಂದೇ ಸಲ, ಕಿತ್ತಾಕೋದು ಒಂದೇ ಸಲ, ಹೆಣ್ಣಿಗೆ ತಾಳಿ ಕಟ್ಟೋದು ಒಂದೇ ಸಲ, ಕಿತ್ತಾಕೋದು ಒಂದೇ ಸಲ. ಅವಳು ನನ್ನವಳಾಗ್ಬೋದು, ಅವಳು ಬಾಳಿಗೆ ವಸತಿ ಇರುವ ಕೊಡ್ಬಹುದು ಅಂತ ತೀರ್ಮಾನಿಸಿ ಹಾಕ್ಬಿಟ್ಟು ಉಳಿಸ್ಬಿಟ್ಟು ಊರಿನವ್ರಿಗೆಲ್ಲ ಆಕ್ಸಿಡೆಂಟ್ ಆಯ್ತು ಅಂತ ನಂಬಿಸ್ಬಿಡವ. ನೀನು ಬೆಳಗ್ಗೆನೆ ನಿಮ್ಮ ಅಜ್ಜಿ ಮನೆಗೆ ಹೊಂಟು ನನ್ನ ಮಾತು ಕೇಳು, ಮಿಕ್ಕಿದ್ದು ನಾನು ನೋಡ್ಕೊಂಡು. ನಾನು ಮಾಡಿದ್ದು ಲಕ್ಷ್ಮಿ ತಾನು ಮಾಡಿದ್ದು ಅಂತ ತಪ್ಪು ತಿಳ್ಕೊಂಡ್ರು. ರಂಗಪ್ಪ ತನ್ನ ತಂಗಿನ ಉಳಿಸೋಕ್ಕೋಸ್ಕರ ಆ ಕೊನೆನ ಆಕ್ಸಿಡೆಂಟ್ ಅಂತ ಮಾಡಿ ಊರಿನ ಜನರನ್ನೆಲ್ಲ ನಂಬಿಸ್ತಾ ಇದೇ ನಡೆದಿತ್ತು. Ha 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 ha
ಮಾದೇಗೌಡ, ನಿನ್ ಸ್ವಾರ್ಥಕ್ಕೋಸ್ಕರ ನನ್ನ ತಂದೆನ ಕೊಂದು ನನ್ನ ಚಿಕ್ಕಮ್ಮನ ಮಾಂಗಲ್ಯ ಕಿತ್ಕೊಂಡೆ. ನಿನ್ನ ಕೊಂದ್ರು ಪಾಪ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಏನೋ, ಮಾಂಗಲ್ಯ ಭಾಗ್ಯ ಅಂತೂ ಕಳ್ಕೊಂಡೆ. ಹಿರೋ ಮಗ ನೀನು, ಇವನ್ ಕೊಂಡು ನೀನು ತೇಲಿಗೆ ಹೋಗ್ಬಿಟ್ರೆ ಇನ್ನು ನಾನು ಯಾರಿಗೋಸ್ಕರ ಬದುಕಬೇಕು? ಇವನ್ ಮಾಡಿದ ತಪ್ಪಿಗೆ ಇವನ್ ಪೊಲೀಸ್ ಒಪ್ಸ್ಬಿಡ. ನನ್ನ ಮಗಳು ನನ್ನ ಕೈ ಬಿಟ್ಟು ಹೋಗ್ತಾಳೋ ಅಂತ ನಾನು ಹೆದರಿದ್ದೆ. ನಿಮ್ಮ ಈ ದಯೆಯಿಂದ ನನ್ನ ಮಗಳು ಮತ್ತೆ ಮನುಷ್ಯಳಾದ. ದೇವರು ನಿಮ್ಮಿಬ್ಬರು ನೂರಾರು ವರ್ಷ ಚೆನ್ನಾಗಿಟ್ಟಿರ್ಬೇಕು ನನಗೆ. Share and subscribe to TV Next Kannada.